मेगा सुद्दी बेंगळूरिगरे हुषार अंतिद्दीवि कारण बेस्काम निंद आदंतह अवगड नाविन्नु मरियोदक्के साध्य इल्ल विद्युत तंतियन्न तुळिद परिणाम ತಾಯಿ ಮಗು ಇಬ್ಬರು ಆ ಗಂಡನ ಕಣ್ಣೆದುರುಗಳಲ್ಲಿ ನಿಜಕ್ಕೂ ಕೂಡ ಭಸ್ಮವಾಗಿ ಹೋದರು ಅಂತ ಸಂದರ್ಭದಲ್ಲಿ ಆ ಘಟನೆ ನಮ್ಮ ಮನಸ್ಸಿನಿಂದ ಇನ್ನೂ ಹೋಗಿಲ್ಲ ಆದರೆ ವಿದ್ಯುತ್ ತಂತಿಯ ಈ ಘಟನೆಯ ನಂತರದ ಸಂದರ್ಭದಾದರೂ ಬೆಸ್ಕಾಂ ಎಚ್ಚೆತ್ತುಕೊಂಡಿದ್ದೀಯಾ ಅಂದ್ರೆ ಉತ್ತರ ಶೂನ್ಯ ಹಾಗಾಗಿ ಬೆಂಗಳೂರಿಗರೇ ಕೊಂಚ ಹುಷಾರು ಅಂತ ಹೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಪಾದಚಾರಿ ಮಾರ್ಗ ಅಂತ ಇರುತ್ತೆ ಪಾದಚಾರಿ ಮಾರ್ಗದ ಪಕ್ಕದಲ್ಲೇ ಎಲೆಕ್ಟ್ರಿಕ್ ಪೋಲ್ ಅಥವಾ ವಿದ್ಯುತ್ ಕಂಬಗಳಿರ್ತವೆ ವಿದ್ಯುತ್ ಕಂಬಗಳು ಅಂದಾಗ ಅಲ್ಲಿ ಒಂದಷ್ಟು ವಿದ್ಯುತ್ ತಂತಿಗಳು ಕಟ್ಟಾಗಿ ಬಿದ್ದಿರ್ತವೆ ಇಲ್ಲೇನ ಎಲೆಕ್ಟ್ರಿಕ್ ಲೈನ್ ಹರಿದಿಲ್ವೇನೋ ಅಥವಾ ವಿದ್ಯುತ್ ಏನಿಲ್ವೇನೋ ಅಂತ ಹೇಳಿ ಏನಾದರೂ ಕಾಲಿಟ್ರೆ ಅಥವಾ ಆಕಸ್ಮಿಕವಾಗಿ ಕಾಲಿಟ್ರು ನಿಜಕ್ಕೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಯಾರೇ ಎಲ್ಲೇ ಹೋಗಬೇಕಾದರೂ ಕೂಡ ರಸ್ತೆಯನ್ನು ಸರಿಯಾಗಿ ನೋಡಿಕೊಂಡು ಇಲ್ಲೇನಾದರೂ ವಿದ್ಯುತ್ ತಂತಿ ಇದೆಯಾ ಅದರಿಂದ ಅಪಾಯ ಇದೆಯಾ ಅಂತ ನೋಡಿಕೊಂಡೇ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಹಾಗಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಬೆಸ್ಕಾಂನ ನಿರ್ಲಕ್ಷ್ಯ ಇರಬಹುದು ಹಾಗೇನೇ ವಿದ್ಯುತ್ ಸರಬರಾಜು ನಿಯೋಗ ಅಂತಿರುತ್ತಲ್ಲ ಅದರ ಕಾರ್ಯ ಏನು ಹಾಗೇನೇ ಸರ್ಕಾರದ ಪಾತ್ರ ಏನು ಇದೇನ ಜವಾಬ್ದಾರಿ ಎನ್ನುವಂತಹ ಪ್ರಶ್ನೆಯ ನಿಟ್ಟಿನಲ್ಲಿ ಇವತ್ತು ನಮ್ಮ ಚರ್ಚಾ ಕಾರ್ಯಕ್ರಮ ಸಾಗುತ್ತೆ ಒಂದಷ್ಟು ಮಾತಾಡೋಣ ಸಮಸ್ಯೆ ಅನ್ನೋದಿದೆ ಪರಿಹಾರ ಏನು ಅದರ ಬಗ್ಗೆ ಕೂಡ ಚರ್ಚೆ ಮಾಡೋಣ ನಾನು ದಿವ್ಯಶ್ರೀ ತಾಯಿ ಮಗು ಸಾವಿನ ಬಳಿಕ ಎಚ್ಚೆತ್ತುಕೊಂಡಿಲ್ಲ ಬೆಸ್ಕಾಂ ಅನ್ನೋದಾದರೆ ಇನ್ನೆಷ್ಟು ಸಾವಾದ ಮೇಲೆ ಬೆಸ್ಕಾಂ ಎಚ್ಚೆತ್ತುಕೊಳ್ಳುತ್ತೆ ಈ ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತಲ್ವಾ ಸಾವುಗಳಾಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡ್ರೆ ಅದಕ್ಕೊಂದು ಅರ್ಥ ಅನ್ನೋದಿರುತ್ತೆ ಯಾವುದೇ ಸಾವು ಯಾವುದೇ ಕ್ಷಣದಲ್ಲಿ ಸಂಭವಿಸದ ರೀತಿಯಲ್ಲಿ ಬೆಸ್ಕಾಂ ಕಾರ್ಯನಿರ್ವಹಿಸಬೇಕಾಗುತ್ತೆ ನೋಡಿ ವಿದ್ಯುತ್ ಅಂದ ಸಂದರ್ಭದಲ್ಲಿ ಅಭಿವೃದ್ಧಿಯ ಸಂಕೇತ ಅದು ಒಂದು ಪಕ್ಷ ಯಾವುದೇ ಒಂದು ಜಾಗ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ವಿದ್ಯುತ್ನಿಂದಲೇ ಅಳಿತಾರೆ ಆದರೆ ವಿದ್ಯುತ್ ಅಂದ ಸಂದರ್ಭದಲ್ಲಿ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ನಮಗೆ ನಿಜಕ್ಕೂ ಕೂಡ ಆ ದೃಶ್ಯ ಕಣ್ಣ ಮುಂದೆ ಇನ್ನೂ ಹಾಗೆ ಇದೆ ತಾಯಿ ಮಗು ಇಬ್ಬರು ಭಸ್ಮವಾಗಿ ಹೋದರು ಪಕ್ಕದಲ್ಲೇ ನೂರಾರು ಜನ ಇದ್ದರು ಆದರೂ ಕೂಡ ಅವ್ರು ಯಾರೂ ಅವರನ್ನು ರಕ್ಷಣೆ ಮಾಡೋದಕ್ಕೆ ಆಗಲೇ ಇಲ್ಲ ಆ ಹೆಣ್ಣುಮಗಳ ಗಂಡ ಅಲ್ಲೇ ನಿಂತಿರ್ತಾನೆ ಆತ ಕೂಡ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ ಕಾರಣ ಅದು ವಿದ್ಯುತ್ ವಿದ್ಯುತ್ನಿಂದ ಆದಂತಹ ಅವಘಡ ಅದು ರಾಜಧಾನಿಯಲ್ಲಿ ಬಲಿಗಾಗಿ ವಿದ್ಯುತ್ ತಂತಿಗಳು ಕಾದು ಕೂತಿದ್ದಾವೆ ಹಾಗಾದರೆ ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ವಿದ್ಯುತ್ ತಂತಿಗಳು ಬಲಿಗಾಗಿ ಕಾದು ಕೂತ್ಕೊಂಡಿದ್ದಾವೆ ಇದಕ್ಕೆ ಒಂದಷ್ಟು ಅಂಕಿಅಂಶ ಇದೆ ಅದನ್ನು ಬನ್ನಿ ನೋಡ್ತಾ ಹೋಗೋಣ ನೋಡಿ ಡೇಂಜರ್ ಜಾಗ ಯಾವುದು ಯಾಮರಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಒಂದಷ್ಟು ಅಂಕಿಅಂಶವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಬೆಂಗಳೂರು ಉತ್ತರ ಭಾಗಕ್ಕೆ ಬರೋದಾದರೆ 1118 ಪತ್ತೆಯಾಗಿದ್ದಾವೆ ಸರಿಪಡಿಸಿರೋದು ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದರೆ 666 ಇನ್ನೂ 452 ವಿದ್ಯುತ್ ತಂತಿಗಳು ಹಾಗೆ ರಸ್ತೆಯಲ್ಲಿ ಬಿದ್ದಿದ್ದಾವೆ ಬೆಂಗಳೂರು ಪೂರ್ವ ಭಾಗಕ್ಕೆ ನಾವು ಬರೋದಾದರೆ 2206 ಪತ್ತೆಯಾಗಿರೋದು ಇನ್ನು 716 ಸರಿಪಡಿಸಿರುವ ಅಂಕಿಅಂಶ ನಮಗೆ ಲಭ್ಯ ಆಗ್ತಾ ಇದೆ 1490 ಇನ್ನೂ ಕೂಡ ಸರಿಪಡಿಸಬೇಕು ಅಂದರೆ ವಿದ್ಯುತ್ ಅವಘಡ ಈ ಭಾಗದಲ್ಲಿ ಸಂಭವಿಸಬಹುದು ಬೆಂಗಳೂರು ಪಶ್ಚಿಮ ಭಾಗಕ್ಕೆ ಬರೋಣ 7811 ಪತ್ತೆಯಾಗಿರುವಂಥ ಕೇಸ್ಗಳು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ 3309 ಸರಿಪಡಿಸಿದ್ದಾರೆ ಅನ್ನುವಂಥ ಅಂಕಿಅಂಶ ಇದೆ 4572 ಜಾಗಗಳಲ್ಲಿ ನೋಡಿ ಈ ಥರ ಅವ್ಯವಸ್ಥೆ ಅನ್ನೋದಿದೆ ಹಾಗಾದರೆ ಏನು ಮಾಡ್ತಾ ಇದೆ ಬೆಸ್ಕಾಂ ಯಾವಾಗ ಸರಿಪಡಿಸುತ್ತೆ ಇನ್ನೆಷ್ಟು ಬಲಿಯಾದ ಮೇಲೆ ಎಚ್ಚೆತ್ತುಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಆಗಾಗ ನಾವು ಅದೇ ಸುದ್ದಿ ಕೊಡ್ತೀವಿ ವಿದ್ಯುತ್ ತಂತಿಯ ಪರಿಣಾಮ ತಾಯಿ ಮಗು ಸಾವು ಅಲ್ಯಾರೋ ಸಾವು ಇಲ್ಯಾರೋ ಸಾವು ಅಂಥದ್ದು ಯಾವುದೇ ಘಟನೆ ಸಂಭವಿಸಬಾರದು ಬೆಂಗಳೂರು ದಕ್ಷಿಣ ಭಾಗಕ್ಕೆ ಬರೋದಾದರೆ ನೋಡಿ 11982 ಪತ್ತೆಯಾಗಿರೋದು ಇಲ್ಲಿ 1705 ಅಷ್ಟೇ ಸಾರ್ಟ್ ಔಟ್ ಆಗಿರೋದು 1705 ಅಷ್ಟೇ ಸಾರ್ಟ್ ಔಟ್ ಆಗಿರೋದು 10277 ಕಡೆ ನೋಡಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಎಷ್ಟು ಡೇಂಜರ್ ಜಾಗ ಇದೆ ಇದು ಬೆಂಗಳೂರಿನ ಸದ್ಯದ ಅಂಕಿಅಂಶ ಆನ್ ರೆಕಾರ್ಡ್ಸ್ ಆಫ್ ರೆಕಾರ್ಡ್ಸ್ ಇನ್ನು ಎಷ್ಟಿದೆಯೋ ಭಗವಂತನೇ ಬಲ್ಲ ರಾಮನಗರ ಭಾಗಕ್ಕೆ ಬರೋಣ ಕೇವಲ ಬೆಂಗಳೂರಲ್ಲ ರಾಮನಗರ ಕೋಲಾರ ತುಮಕೂರು ದಾವಣಗೆರೆಯಲ್ಲೂ ಇದೇ ಹಣೆಬರ ಅಂಕಿಅಂಶ ಆನ್ ರೆಕಾರ್ಡ್ಸ್ ಇದೆ ಇನ್ನು ಬೇಕಾದಷ್ಟು ಜಿಲ್ಲೆಗಳಿದ್ದಾವೆ ಅಲ್ಲಿ ನಿನ್ನೆಷ್ಟು ಸಮಸ್ಯೆಗಳಿದ್ದಾವೋ ನಿಜಕ್ಕೂ ನೋಡ್ತಾ ಹೋಗಬೇಕಾಗುತ್ತೆ ರಾಮನಗರ ಭಾಗಕ್ಕೆ ಬರುವುದಾದರೆ 175 ಅದರಲ್ಲಿ 95 ಸೌಟ್ ಔಟ್ ಆಗಿದೆ ಇನ್ನು 76 ಬಾಕಿ ಉಳ್ಕೊಂಡಿದೆ ಕೋಲಾರ ಭಾಗಕ್ಕೆ ಬರುವುದಾದರೆ 2080 ಇರುವಂಥದ್ದು ಅದರಲ್ಲಿ 1555
ಶಾರ್ಟ್ ಔಟ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. 525 ಇನ್ನೂ ಬಾಕಿ ಇದೆ. ತುಮಕೂರು ಭಾಗಕ್ಕೆ ಬರೋದಾದರೆ ಸದ್ಯ ಅತಿ ಕಡಿಮೆ ಇಲ್ಲೇನೆ, ಅಟ್ ಲೀಸ್ಟ್ ಅಲ್ಲಿ ಕೆಲಸ ನಿರ್ವಹಿಸ್ತಿದೆ ವಿದ್ಯುತ್ ಮಂಡಳಿ ಅಂತ. 99 ಇದೆ ಕೇಸ್ಗಳು, ಅದರಲ್ಲಿ 49 ಶಾರ್ಟ್ ಔಟ್ ಅಂತಿದೆ, ಇನ್ನೂ 50 ಬಾಕಿ ಇದೆ. ಆದಷ್ಟು ಬೇಗ ತುಮಕೂರು ಭಾಗದಲ್ಲಿ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಕಾರ್ಯ ನಿರ್ವಹಿಸಬೇಕಾಗುತ್ತೆ. ದಾವಣಗೆರೆ ಭಾಗಕ್ಕೆ ಬರುವುದಾದರೆ 460 ಕೇಸ್ ಅಲ್ಲಿ 78 ಅಷ್ಟೇ ಶಾರ್ಟ್ ಔಟ್, 382 ಬಾಕಿ. ಒಟ್ಟು ನಾವು ನೋಡ್ತಾ ಹೋಗೋದಾದರೆ ಪತ್ತೆಯಾಗಿರುವಂಥ ಕೇಸ್ಗಳು 26022, 8198 ಶಾರ್ಟ್ ಔಟು, 17,000 ಕೇಸ್ ಇನ್ನೂ ಬಾಕಿ ಇದೆ. 17,824 ಕೇಸ್ ಅಂದರೆ ಇದಕ್ಕಿಂತ ದುರಂತ ದುರ್ವಿಧಿ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ಕಾರಣ ಇಷ್ಟೇ, ವಿದ್ಯುತ್ ಅಂತ ಸಂದರ್ಭದಲ್ಲಿ ಒಂದಷ್ಟು ಜಾಗೃತಿ ಅನ್ನೋದು ಬೇಕಾಗುತ್ತೆ. ಯಾರಿಗೆ ಜನಸಾಮಾನ್ಯರಿಗೆ ತೊಂದರೆಯಾಗತ್ತಂತೆ ವಿದ್ಯುತ್ ನಿಗಮಗಳು ಆ ರೀತಿಯ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಬಟ್ ಅಜಾಗರೂಕತೆ ಅನ್ನೋದು, ಒಂದು ಸಣ್ಣ ನಿರ್ಲಕ್ಷ್ಯ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಬೋದು. ಆ ಬಗ್ಗೆ ಯಾಕೆ ಈ ನಿರ್ಲಕ್ಷ್ಯ ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ನಿವೃತ್ತ KPTCL ಅಧಿಕಾರಿಯಾಗಿರುವಂತಹ ಶಮ್ಯೂಲ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರೈಟ್, ನಮ್ಮ ಕಾರ್ಯಕ್ರಮದಲ್ಲಿ ಅರುಣ್ ಪ್ರಸಾದ್ ಅವರು ಸಾಮಾಜಿಕ ಹೋರಾಟಗಾರರಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಹೋರಾಟಗಾರರು ಚಿಂತಕರಾಗಿರುವಂತಹ ವಾಸುದೇವ್ ಕಶ್ಯಪ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯವಿಲ್ಲ ಸರ್, ನೀವು ಹೇಳಬೇಕು ಎಷ್ಟು ಸರ್ ಇನ್ನೆಷ್ಟು ಬಲಿಯಾದ ಮೇಲೆ ಎಚ್ಚೆತ್ತುಕೊಳ್ಳುತ್ತೆ ಅಂತ ಅಂದ್ಕೊಳ್ಬೇಕು. ಸಾವುಗಳ ಆಧಾರದ ಮೇಲೆ ಈ ಕೇಸ್ಗಳು ನಿರ್ಧಾರ ಆಗಬೇಕಾ? ಬೇಗ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾ? ಹೇಗೆ ಸರ್ ಇದು ಏನಂತ ಅನ್ಕೋ ಸರ್. ಯಾವುದೋ ಮೊಬೈಲ್ ಸೌಂಡ್ ಆಗ್ತದೆ, ಪ್ಲೀಸ್ ಸೈಲೆಂಟ್ ಮಾಡಿಬಿಡಿ. ವಿದ್ಯುತ್ ಅನ್ನೋದು ಕಣ್ಣಿಗೆ ಕಾಣದೇ ಇರುವಂಥ ವೈರ್ಗಳಲ್ಲಿ ಹರಿಯುವ ಕರೆಂಟ್ ಅದು. ಹೌದು. ಇದರ ಜೊತೆ ನಿರಂತರವಾಗಿ ನಮ್ಮ ಸಿಬ್ಬಂದಿ ವರ್ಗ ಇಂಜಿನಿಯರ್ಗಳಿಂದ ತಗೊಂಡು ಕೆಳ ದರ್ಜೆಯ ಪವರ್ ಮ್ಯಾನ್ವರೆಗೂ ನಿರಂತರವಾಗಿ ಪ್ರತಿದಿನ ಇದರ ಜೊತೆ ಹೋರಾಟ ಮಾಡ್ತಾಯಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು 7,20,00,000 ಗ್ರಾಹಕರಿದ್ದಾರೆ. ಅದರ ಅನುಗುಣವಾಗಿ ಪ್ರಪೋರ್ಷನೇಟ್ ಆಗಿ ಸಿಬ್ಬಂದಿ ವರ್ಗದ ಕೊರತೆ ಇದೆ. ಸಿಬ್ಬಂದಿ ವರ್ಗದ ಕೊರತೆ ಇದೆ ಅಂತ ಆಕ್ಸಿಡೆಂಟ್ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ. ಕರೆಕ್ಟ್. ಆಕ್ಸಿಡೆಂಟ್ ಈಸ್ ಅನ್ ಆಕ್ಸಿಡೆಂಟ್. ಕರೆಕ್ಟ್. ಕಾರಣ ಆಕ್ಸಿಡೆಂಟ್ ಆಗಬೇಕಾದ್ರೆ ಅನೇಕ ಕಾರಣಗಳಿವೆ. ಮೊಟ್ಟ ಮೊದಲನೇದಾಗಿ ನಮ್ಮ ವಿದ್ಯುತ್ ಜಾಲ ಏನಿದೆ, ಯಾರು ಕರೆಂಟ್ ಕೇಳ್ತಾರೆ, ಯಾವ ಮೂಲೆಯಲ್ಲಿ ಕರೆಂಟ್ ಕೇಳ್ತಾರೆ, ಅಲ್ಲಿ ಕರೆಂಟ್ ಕೊಡುವಂಥ ಜವಾಬ್ದಾರಿ ನಮ್ಮ ಇಲಾಖೆದಾಗಿದೆ. ಯಾವ ಮೂಲೆಯಲ್ಲಿ ಕರೆಂಟ್ ಕೇಳಲಿ, ಜನ ರೈತರು ಕೇಳಲಿ ಅಥವಾ ಗ್ರಾಹಕರು ಕೇಳಿದಾಗ ಅವರಿಗೆ ವಿದ್ಯುತ್ ಕಲ್ಪಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇನ್ ಎ ಸಿಟಿ ಲೈಕ್ ಬ್ಯಾಂಗ್ಳೂರು, ಅನ್ಪ್ಲಾನ್ ಸಿಟಿ, ನ್ಯಾರೋ ರೋಡ್ಸ್, ಫುಟ್ಪಾತ್ಸ್ ಇಲ್ಲ, ಇದರ ಮಧ್ಯದಲ್ಲಿ ನಮ್ಮ ಜಾಲ ಹರಡಿದೆ. ಅದಕ್ಕೆ ನಾವು ಬಹಳ ಜಾಗೃತೆಯಿಂದ ನಮ್ಮ ವಿದ್ಯುತ್ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಕರೆಕ್ಟ್. ಮೇಡಮ್, ಈ ಘಟನೆ ನಿಜವಾಗ್ಲೂ ವಿಷಾದನೀಯ. ಹೌದು ಸರ್. ಒಂದು ಹೆಣ್ಣು ಮಗು, ಒಂದು ಸಣ್ಣ 9 ತಿಂಗಳ ಮಗು, ಒಂದು ತಾಯಿ ತೀರೋಗಿದ್ದಾರೆ. ಹೌದು. ಇದು ಒಂದು ಕಡೆ ಒಂದು ಘಟನೆ, ಆದರೆ ಈ ಘಟನೆ ಇಡೀ ರಾಜ್ಯ, ಇಡೀ ಬೆಂಗಳೂರು ಸಿಟಿಗೆ ಕಣ್ಣು ತೆರೆದಿದೆ. ಹೌದು. ಎಲ್ಲರೂ ಜಾಗೃತರಾಗಿದ್ದಾರೆ. ಯಾಕೆ ಆಕ್ಸಿಡೆಂಟ್ ಆಯಿತು, ಕಾರಣ ಏನು? ನಾನು ಹೇಳಿದಾಗೆ ಕಾರಣ ಅನೇಕ ಇವೆ. ಇಲ್ಲಿ ನಡೆದಿದ್ದೇನಪ್ಪ ಅವತ್ತಂದರೆ, ಈ ಹೋಪ್ ಫಾರಂ ಹತ್ರ ನಮ್ಮದು ಒಂದು ಪವರ್ ಸ್ಟೇಷನ್ ಇದೆ, ಕಾಡುಗುಡಿ ಪವರ್ ಸ್ಟೇಷನ್. ಓಕೆ. ಅಲ್ಲಿಂದ ಒಂದು ಅಪಾರ್ಟ್ಮೆಂಟ್ಗೆ ನಮ್ಮದು 11 KV ಲೈನ್ ಹೋಗುತ್ತೆ. ಓಕೆ. ನಮ್ಮ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಆ ಲೈನ್ ಒಂದು RMUಗೆ ಹೋಗಿ ಅಲ್ಲಿಂದ ಅದು ವಿತರಣೆ ಆಗುತ್ತೆ. ಆವತ್ತು ಘಟನೆ ಏನಾಗಿದೆ, ಆವತ್ತು ರಾತ್ರಿ ಅಂದೆ RMUನಲ್ಲಿ ಒಂದು ಇಲಿ ಸಿಕ್ಕಾಕೋಬಿಟ್ಟು, ರ್ಯಾಟ್, ಶಾರ್ಟ್ ಸರ್ಕ್ಯೂಟ್ ಆಗಿ ವೈರ್ ಕಟ್ಟಾಗಿ ಬಿದ್ದಿದೆ. ಅದೇ ಸಮಯದಲ್ಲಿ ನಮ್ಮ ಸ್ಟೇಷನ್ನಲ್ಲಿ ಟ್ರಿಪ್ ಆಗಿದೆ ಲೈನ್. ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಸ್ಟೇಷನ್ಸಲ್ಲಿ ಫಾಲ್ಟ್ ರಿಲೇಸ್ ಇರುತ್ತೆ. ಯಾವಾಗ ಒಂದು 11 KV ಲೈನ್ ದಾರಿನಲ್ಲಿ ಕಟ್ ಆಗಿ ಬೀಳುತ್ತೆ, ಯಾವುದೇ ಕಾರಣದಿಂದ ಬಿದ್ದಿರ್ಬೋದು,
ಇಮಿಡಿಯೇಟ್ ಸಡನ್ ಆಗಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಆ ಪವರ್ ಸ್ಟೇಷನ್ನಲ್ಲಿ ರಿಲೇ ಆ್ಯಕ್ಟ್ ಆಗಿ ಲೈನ್ ಟ್ರಿಪ್ ಆಗ್ಬಿಡುತ್ತೆ. ಓಕೆ, ಲೈನ್ ಟ್ರಿಪ್ ಆದ ತಕ್ಷಣ ಸ್ಟೇಷನ್ ಇಂಜಿನಿಯರ್, ನಾನು ನನ್ನ 39 ವರ್ಷದ ಸುದೀರ್ಘ ಸೇವೆಯಲ್ಲಿ 16 ವರ್ಷ ಸ್ಟೇಷನ್ನಲ್ಲಿ ಶಿಫ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ. ಯಾವಾಗ ಲೈನ್ ಟ್ರಿಪ್ ಆಗುತ್ತೆ, 2 ನಿಮಿಷ ನಾವು ಕಾದು ನೋಡ್ತೀವಿ ಸ್ಟೇಷನ್ ಇಂಜಿನಿಯರ್, 2 ನಿಮಿಷದಲ್ಲಿ ನಿಮಗೆ ಯಾವುದೇ ಕರೆ ಬರದೇ ಇದ್ದವೆ ನಾವು ಟೆಸ್ಟ್ ಚಾರ್ಜ್ ಮಾಡಬೇಕು. ದಟ್ ಈಸ್ ಆ್ಯಸ್ ಪರ್ ರೂಲ್. ವಿತಿನ್ 2 ಮಿನಿಟ್ಸ್ ನಾವು ಲೈನ್ ಟೆಸ್ಟ್ ಚಾರ್ಜ್ ಮಾಡ್ತೀವಿ. ಟೆಸ್ಟ್ ಚಾರ್ಜ್ ಮಾಡಿದಾಗ ತಿರ್ಗಾ ಲೈನ್ ಏನಾದರೂ ಟ್ರಿಪ್ ಆಗಿದ್ರೆ ಸಂಬಂಧಪಟ್ಟ ಫೀಲ್ಡ್ ಇಂಜಿನಿಯರ್ಸ್ಗೆ ನಾವು ಇನ್ಫಾರ್ಮ್ ಮಾಡಿ, ನೋಡಿ ಈ ರೀತಿ ಲೈನ್ ಟ್ರಿಪ್ ಆಗಿತ್ತು, ನಾವು ಟೆಸ್ಟ್ ಚಾರ್ಜ್ ಮಾಡಿದಾಗ ಪುನಃ ಅದು ಟ್ರಿಪ್ ಆಗಿದೆ, ಏನು ಫಾಲ್ಟ್ ಇದೆ ಕಂಡುಹಿಡಿಯಿರಿ ಅಂತ ನಾವು ಹೇಳಿ ಅವರು ಅಲ್ಲಿಂದ ನಮಗೆ ಪ್ರಾಪರ್ ರೆಸ್ಪಾನ್ಸ್ ಕೊಡೋವರೆಗೆ ನಾವು ಲೈನ್ ಚಾರ್ಜ್ ಮಾಡೋದಿಲ್ಲ. ಓಕೆ, ಆವತ್ತೇನಾಗಿದೆ ಅಂದರೆ ಆ ರ್ಯಾಟ್ ಸಿಕ್ಕಾಗ್ಬಿಟ್ಟು ಇಲಿ ಆರ್ಯುಮಿನಲ್ಲಿ ಡೆಡ್ ಶಾರ್ಟ್ ಆಗಿ ಲೈನ್ ಟ್ರಿಪ್ ಆಯಿತು, 11 KV ಲೈನ್. ಓಕೆ, 2 ಮಿನಿಟ್ಸ್ ಬಿಟ್ಟು ಶಿಫ್ಟ್ ಇಂಜಿನಿಯರು ಟೆಸ್ಟ್ ಚಾರ್ಜ್ ಮಾಡಿದ್ರು. ಟೆಸ್ಟ್ ಚಾರ್ಜ್ ಮಾಡಿದಾಗ ಲೈನ್ ನಿಂತ್ಕೋತು. ಇಲ್ಲಿ ಲೈನ್ ಆ್ಯಕ್ಚುಲಿ ಅರ್ತ್ ಫಾಲ್ಟ್ ರಿಲೇ ಆ್ಯಕ್ಟ್ ಆಗಿ ಲೈನ್ ತಿರ್ಗಾ ಪುನಃ ಟ್ರಿಪ್ ಆಗಬೇಕಾಗಿತ್ತು. ಇಟ್ ಈಸ್ ಎ ಫಾಲ್ಟ್ ಆಫ್ ದಿ ಅರ್ತ್ ಫಾಲ್ಟ್ ರಿಲೇ. ಓಕೆ, ಇಟ್ ಈಸ್ ನಾಟ್ ಎ ನಮ್ಮ ಇಂಜಿನಿಯರ್ದಾಗಲಿ ಲೈನ್ ಮ್ಯಾನ್ದಾಗಲಿ ಇಲ್ಲಿ ಫಾಲ್ಟ್ ಆಗಿಲ್ಲ. ಮೊದಲನೇ ಹಂತದಲ್ಲಿ ಫಾಲ್ಟ್ ತಿರ್ಗಾ ಲೈನ್ ಟ್ರಿಪ್ ಆಗಬೇಕಾಗಿತ್ತು, ಸ್ಟ್ಯಾಂಡ್ ಆಗಬಾರ್ದಾಗಿತ್ತು, ಲೈನ್ ಚಾರ್ಜ್ ಆಗಿಬಿಡ್ತು, ಆ ವೈರಲ್ಲೇ ಬಿದ್ದಿತ್ತು. ವೈರ್ ಬಿದ್ದಾಗ ಜನರು ಯಾರು ನೋಡಿಬಿಟ್ಟಿದ್ರೆ 1912ಗೆ ಫೋನ್ ಮಾಡಿದ್ದಾರೆ, ನಿಮ್ಮ ಲೈನ್ ಬಿದ್ದಿದೆ ಅಂತ. ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರಿ ನಮ್ಮ ಅಲ್ಲಿ ಇನ್ಚಾರ್ಜ್ ಎಇಗೆ, ಆಮೇಲೆ ಜೆಇಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ರೆಸ್ಪಾನ್ಸ್ ಬಂದಿಲ್ಲ ಅಂತ ಅವ್ರು ಸುಮ್ಮನಾಗಿದ್ದಾರೆ. ಇನ್ ಎನಿ ಕೇಸ್ ಆಕ್ಸಿಡೆಂಟ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಐ ಆಮ್ ನಾಟ್ ಟೆಲಿಂಗ್ ದಟ್ ಆಕ್ಸಿಡೆಂಟ್ ವಿಲ್ ಹ್ಯಾಪನ್, ಆಕ್ಸಿಡೆಂಟ್ಸ್ ಕ್ಯಾನ್ ಬಿ ಅವಾಯ್ಡೆಡ್, ಬಟ್ ಯು ಕೆನಾಟ್ ಟೋಟಲಿ ಅವಾಯ್ಡ್ ದಿ ಆಕ್ಸಿಡೆಂಟ್ಸ್. ರಿಕರೆನ್ಸ್ ಆಫ್ ಆಕ್ಸಿಡೆಂಟ್ಸ್ ಆ್ಯಂಡ್ ಆಲ್ ದಟ್ ನಾವು ತಡೆಯೋಕ್ಕಾಗೋದಿಲ್ಲ, ಕಡಿಮೆ ಮಾಡ್ಬೋದು ಅದರ ಪ್ರಮಾಣ. ಸೊ ಆವಾಗ ಅದೇ ಸಮಯದಲ್ಲಿ ಏನಾಗಿದೆ, ಅಲ್ಲಿ ರೆಸ್ಪಾನ್ಸ್ ಸಿಕ್ಕಿಲ್ಲ, ಅಲ್ಲಿ ಸರಿಯಾದ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ಅವರು ಫೋನ್ ಮಾಡಿದಾಗ ಇವರು ಫೋನ್ ರಿಸೀವ್ ಮಾಡಿಲ್ಲ ಬೆಳಿಗ್ಗೆ 6 ಗಂಟೆಗೆ ಅಂತ ನನಗೆ ಪೇಪರಲ್ಲಿ ಓದಿರೋ ಮಾಹಿತಿ. ಆಮೇಲೆ ಪೇಪರಲ್ಲಿ ಬಂದಿತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈಗೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ. ನಾನು ಒಂದು ಕೇಳಿದಾಗ ಅವ್ರಿಗೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ 1912ನಲ್ಲಿ. ಒಂದೇನಪ್ಪ ಇದರಲ್ಲಿ ಅಂದರೆ, ಲೈನ್ ಕೆಳಗಡೆ ಬಿದ್ದಾಗ ಆ ಇಳಿಯಲ್ಲಿ ಸಿಕ್ಕಾಕೊಂಡಿದ್ದಾಗ ಲೈನ್ ಟ್ರಿಪ್ ಆಗಿದ್ದು ಕರೆಕ್ಟ್. ಸೆಕೆಂಡ್ ಟೈಮ್ ಲೈನ್ ಅದು ಸ್ಟ್ಯಾಂಡ್ ಆಗಬಾರ್ದಾಗಿತ್ತು, ಅಲ್ಲಿ ಸ್ಟೇಷನ್ನಲ್ಲಿ ಅರ್ತ್ ಫಾಲ್ಟ್ ರಿಲೇ ಅದು ಸರಿಯಾಗಿ ಕೆಲಸ ಮಾಡಿಲ್ಲ. ಫಾರ್ ದಟ್ ರೀಸನ್ ಲೈನ್ ತಿರ್ಗಾ ಚಾರ್ಜ್ ಆಯಿತು, ಲೈನಲ್ಲಿ ಬಿದ್ದಿತ್ತು ಲೈವರು. ಅದೇ ಸಮಯದಲ್ಲಿ ಭಾಳ ಅನ್ಫಾರ್ಚುನೇಟ್, ಆ ತಾಯಿ ಮಗು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿಕೊಂಡ್ರು. ಇದರಲ್ಲಿ ಒಂದು ಮಾತು ಏನಪ್ಪ ಅಂದರೆ, ಇದರಲ್ಲಿ ಡಿಬೇಟಲ್ಲಿ ಕ್ವಶನ್ ಎರಡು ಬರುತ್ತೆ. ಇಫ್ ವೈರ್ ಕಟ್ ಆಯಿತು, ರಿಲೇ ವರ್ಕ್ ಮಾಡಲಿಲ್ಲ, ಅದೆಲ್ಲ ಸಪ್ರೇಟ್ ಚಾಪ್ಟರ್. ಆ ಸಮಯಕ್ಕೆ ಸರಿಯಾಗಿ 1912ಇಂದ ಫೋನ್ ಬಂದಾಗ, ಕರೆ ಬಂದಾಗ ಇವು ಕರೆ ರಿಸೀವ್ ಮಾಡಿ ಸರಿಯಾದ ಟೈಮ್ಗೆ ಹೋಗಿ ಅದು ಅಟೆಂಡ್ ಮಾಡಿದಿದ್ರೆ ಪ್ರಾಣ ಉಳಿಬಹುದಾಗಿತ್ತು. ಡೆಫಿನೆಟ್ಲಿ ಇದು. ಸೊ ಇದು ಒಪ್ಕೊಳ್ಳೋವಂಥ ಮಾತು. ದೇರ್ ಈಸ್ ಎ ಕಮ್ಯುನಿಕೇಷನ್ ಗ್ಯಾಪ್. ಈ ರೀತಿ ಕಮ್ಯುನಿಕೇಷನ್ ಗ್ಯಾಪ್ ಇಂದ ಕಮ್ಯುನಿಕೇಷನ್ ಗ್ಯಾಪ್ ಇಸ್ ಗೋಯಿಂಗ್ ಟು ಹ್ಯಾವ್ ದಟ್ ಮಿಸ್ಲೀರಿಯಸ್ ಡೆತ್. ಡೆತ್, ಡೆತ್, ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಇಟ್ ಈಸ್ ಆಗಿದೆ. ಸೊ ಇದರಲ್ಲಿ ಏನಾಗಿದೆ, ನಮ್ಮ ಸಿಬ್ಬಂದಿ ವರ್ಗ, ಮೇಡಮ್ ನಿಮ್ಮ ಮನೆಯಲ್ಲಿ ಕರೆಂಟ್ ಹೋಗಿದೆ, ಫ್ಯೂಸ್ ಹೋಗಿದೆ ಅಂದರೆ ಅರ್ಧ ತಾಸು ಲೇಟ್ ಮಾಡ್ಬೋದು. ದಾರಿನಲ್ಲಿ ವೈರ್ ಕಟ್ಟಾಗಿ ಬಿದ್ದಿದೆ, ಭಾಳ ಡೇಂಜರಸ್ ಏನಾದರೂ ಆಗಿದೆ ಅಂದರೆ, ನಮ್ಮ ಪವರ್ ಮ್ಯಾನ್ಗಳು, ನಮ್ಮ ಇಂಜಿನಿಯರ್ಗಳು ವೆರಿ ಫಾಸ್ಟ್ ಹೋಗಿ ಅಲ್ಲಿ ಕೆಲಸ ಮಾಡೋವಂಥ ಪ್ರವೃತ್ತಿ ನಮ್ಮದಾಗಿದೆ ಬೆಸ್ಕಾಮಲ್ಲಿ. ಐ ಗಾಟ್ ಇಟ್ ಸರ್, ಐ ಗಾಟ್ ಇಟ್. ನಮ್ಮ ಕಾರ್ಯಕ್ರಮದಲ್ಲಿದ್ದೀಗ ಮಾಜಿ ಎಸ್ಕಾಂ ನಿರ್ದೇಶಕರಾಗಿರುವಂಥ ನಾರಾಯಣ್ ಗೌಡರು ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ಅರುಣ್ ಸರ್ ನೀವು ಹೇಳಬೇಕು ಈಗ. ಈಗ ಸರ್ ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅವತ್ತೇನಾಯಿತು ಅಂತ. ಅದನ್ನು ತಪ್ಪಾಗಿದೆ, ಈಗ ಒಂದು ಪ್ರವೃತ್ತಿ ಇದೆ, ಆ ತಪ್ಪನ್ನು ಯಾರ್ಯಾರ ಮೇಲೆ ಹಾಕ್ಬೋದು ಅದೆಲ್ಲ ಅವರ ಎಕ್ಸ್ಪ್ಲನೇಷನ್ನ ನಾನು ಅದನ್ನು ಕ್ಯಾಚ್ ಮಾಡ್ತಾ ಹೋದೆ. ಅದಕ್ಕಿಂತ ಒಂದು ಸಣ್ಣ ಅಂಶ ನಾವು ಯೋಚನೆ ಮಾಡಬೇಕು ಸರ್. ಘಟನೆ ಆದಮೇಲೆ ಪರಿಹಾರ ಕೊಡೋಕ್ಕೆ, ಘಟನೆ ಆದ ನಂತರ ಪ್ರಾಣಗಳನ್ನು ಕಳ್ಕೊಂಡ ನಂತರದ ಸಂದರ್ಭದಲ್ಲಿ ಹಿಂಗಾಯಿತು ಹಂಗಾಯಿತು ಅನ್ನೋದಕ್ಕೂ ಮುಂಜಾಗ್ರತಾ ಕ್ರಮ ತಗೊಳ್ಳೋಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ? ಆ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಪ್ರತಿಯೊಂದು ಇನ್ಸಿಡೆಂಟಲ್ಲಿ? ಯಾಕಂತ ಹೇಳಿದ್ರೆ ವಿದ್ಯುತ್ ಅಂತ ಯಾವಾಗ ಬಂತು ಅವತ್ತಿನಿಂದ ಇವತ್ತಿನವರೆಗೂ ಅಂಕಿಅಂಶದಲ್ಲಿ ಇಷ್ಟಿದ್ದಾವೆ ಸರ್. ರೈತರಿರ್ಬೋದು,
ದಾರಿಲಿ ಹೋಗೋ ಮಕ್ಕಳಿರ್ಬೋದು, ಪ್ರಾಣಿಗಳು, ಜಾನುವಾರುಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಈ ರೀತಿ ಸಾವುಗಳು ಸಂಭವಿಸ್ತಾನೆ ಇದ್ದಾವೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಗೂಬೆ ಕೂರಿಸ್ತಾ ಕೂತ್ಕೊಂಡ್ರೆ ಇನ್ನೆಷ್ಟು ಸಾವಾದ್ಮೇಲೆ ಎಚ್ಚೆತ್ಕೊಳ್ಬೋದು ಅನ್ನೋ ಪ್ರಶ್ನೆ ಬರುತ್ತಾ ಇಲ್ಲ. ನೋಡಿ, ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ. ನಾನು ತಮ್ಮ ಗಮನಕ್ಕಿಲ್ಲಿ ಓಕೆ ಇಂಡಿಯನ್ ಎಲೆಕ್ಟ್ರಿಕಲ್ ರೂಲ್ಸ್ ಓಕೆ 1956 ಅದರಲ್ಲಿ 2002 ಅಲ್ಲಿ ಅಮೆಂಡ್ಮೆಂಟ್ ಆಯಿತು, ಯಾವುದು ರೂಲ್ 29(1). ಅದರಲ್ಲಿ ರೂಲ್ 29(1) ಅಲ್ಲಿ ಏನು ಹೇಳ್ತದೆ ಅಂದರೆ ಓಕೆ ಈ ಥರ ಒಂದು ಅಪಘಾತ ಆಗ್ತದಂಗೆ ಸೇಫ್ಟಿ ಇದು ಮೂರು ಇನ್ಕ್ಲೂಡ್ ಮಾಡಿದ್ದಾರೆ ಅಮೆಂಡ್ಮೆಂಟಲ್ಲಿ 2002. ಏನಂದರೆ ಒಂದು ಬಂದು ಪರ್ಸನ್ ಜನರು, ಮತ್ತು ಇನ್ನೊಂದು ಪ್ರಾಣಿ ಅನಿಮಲ್ಸು, ಮತ್ತು ಮೂರನೇದು ಪ್ರಾಪರ್ಟಿ ಓಕೆ. ಮತ್ತು ಅದೇ ಇದರಲ್ಲಿ ಓಕೆ ರೂಲ್ 30 ಹೋದ ಅಂದರೆ ಓಕೆ ಇಂಡಿಯನ್ ಎಲೆಕ್ಟ್ರಿಕಲ್ ರೂಲ್ಸ್ 1956 ಅಡಿಯಲ್ಲಿ ಅದರಲ್ಲಿ ಏನು ಹೇಳ್ತದೆ ಅಂದರೆ ಎಲ್ಲ ಥರದ ವಿದ್ಯುತ್ ಇದು ಬಂದು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಬೇಕಂತೇಳಿ ಇದೆ. ಇದು ಯಾವಾಗ ಹೇಳ್ತಾರೆ ನಾನು 1956 ಇದು ರೂಲ್ಸ್ ಇವತ್ತದಲ್ಲ ಓಕೆ. ಅದೇ ಇದರಲ್ಲಿ ಓಕೆ ಇದು 44A ಹೊಸದಿದ್ರಲ್ಲಿ ಏನು ಹೇಳ್ತಾನೆ ಅಂದರೆ ಯಾವುದೇ ಒಂದು ಅಪಘಾತ ಆದ ಅಂದರೆ ಓಕೆ ಆ JE ಅವರು ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಇದು ಕೊಡಬೇಕಂತೇಳಿ. ಸೊ ಇದು ಮೂರು ಇಟ್ಕೊಂಡು 1956 ರೂಲ್ಸ್ ಇಟ್ಕೊಂಡು ಏನು ಇದು ಅಪ್ಲಿಕೇಬಲ್ ಪ್ಯಾನ್ ಇಂಡಿಯಾ ಇಷ್ಟುವರೆಗೆ ಇದಾಗಿದೆ. ಮನುಷ್ಯರದ ಜೊತೆಯಲ್ಲಿ ಕಾಡಲ್ಲಿ ಓಕೆ ಆನೆಗಳು ಸತ್ತಿದೆ ಓಕೆ, ಸಿಟಿಗಳಲ್ಲಿ ಹಸುಗಳು ಸತ್ತಿದೆ, ನಾಯಿಗಳು ಸತ್ತಿದೆ ಓಕೆ, ಪ್ರಾಪರ್ಟಿಗಳು ಇದಾಗಿದೆ ಓಕೆ. ಇದು ಈ ರೂಲ್ಸ್ ಇದ್ರೂ ಏನು ಮಾಡ್ತಾ ಇದ್ದಾರೆ? ಕರೆಕ್ಟ್, 1956 ಬೆಸ್ಕಾಮ್ದು ಬಂದು ಓಕೆ ಸೇಫ್ಟಿ ಮ್ಯಾನ್ಯಲ್ ಇದೆ, ಬೆಸ್ಕಾಮ್ ಸೇಫ್ಟಿ ಮ್ಯಾನ್ಯಲ್ಲು. ಅದರಲ್ಲಿ ನೀವು ಚಾಪ್ಟರ್ 4 ನೋಡಿದೆ ಅಂದರೆ ಸೇಫ್ಟಿ ವಿಂಗ್ ಆ್ಯಂಡ್ ಸೇಫ್ಟಿ ಕಮಿಟಿ ಅಂತ ಹೇಳಿದೆ ಬೆಸ್ಕಾಮ್ದು, ಹೇಳ್ತಾ ಇದ್ದೀನಿ ಓಕೆ. ಚಾಪ್ಟರ್ 4 ಎಲ್ಲ ಅಧಿಕಾರಿಗಳಿದೆ ಸೇಫ್ಟಿ ವಿಂಗ್ ಆ್ಯಂಡ್ ಸೇಫ್ಟಿ ಕಮಿಟಿ ಓಕೆ. ಅದರಲ್ಲಿ ಸೇಫ್ಟಿ ಕಮಿಟಿಯಲ್ಲಿ ಓಕೆ ಓಕೆ ಚೀಫ್ ಸೇಫ್ಟಿ ಆಫೀಸರ್ ಇದ್ದಾರೆ, ಸೇಫ್ಟಿ ಆಫೀಸರ್ ಇದ್ದಾರೆ, ಡೆಪ್ಯೂಟಿ ಸೇಫ್ಟಿ ಆಫೀಸರ್ ಇದ್ದಾರೆ ಓಕೆ, ಮತ್ತೆ ಸೇಫ್ಟಿ ಆಡಿಟ್ ಆಫೀಸರ್ ಇದ್ದಾರೆ. ಆ ಸೇಫ್ಟಿ ಆಡಿಟ್ ಆಫೀಸರ್ .2 ನೀವು ಗಮನ ಮಾಡಿದಂದ್ರೆ ಓಕೆ ರೆಮಿಡಿಯಲ್ ಮೆಜರ್ಸ್ ಅಂದರೆ ಮುಂಚೆ ಆಗೋದಕ್ಕಿಂತ ಮುಂಚೆನೆ ಅವರುಗಳು ಓಕೆ ಎಲ್ಲ ಇದನ್ನ ಹೋಗಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ಮುಂದೆ ಅಪಘಾತ ಸರ್ ಹೇಳ್ದಂಗೆ ನೋಡಿ ಆಕ್ಸಿಡೆಂಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಓಕೆ, ಬಟ್ ಏನಂದ್ರೆ ಮುಂಜಾಗ್ರತೆ ಮುಖ್ಯ. ಹೌದು, ದಟ್ ಇಸ್ ಓಕೆ. ಸೇಫ್ಟಿ ಆಡಿಟ್ ಅಲ್ಲಿ ಕ್ಲೀನ್ ಆಗಿದೆ ಓಕೆ, ಮಾನಿಟರ್ ರೆಮಿಡಿಯಲ್ ಮೆಜರ್ಸ್ ಟು ಪ್ರಿವೆಂಟ್ ಆಕ್ಸಿಡೆಂಟ್ ಅಲ್ಲಿ .2 ಇದೆ. ಇದ್ರ ಜೊತೆಯಲ್ಲಿ ಓಕೆ ಇವಾಗ ಹೇಳ್ದಂಗೆ ಇವ್ರು ಏನು ಹೇಳಿದ್ರು ಸರ್ ಇವಾಗ ಆ ಜಾಗದಲ್ಲಿ ಯಾರಾದರೂ ಬಂದಿದ್ದಂದರೆ ಇದಾಗ್ತಾ ಇತ್ತು ಅಂತೇಳಿ. ಅದಕ್ಕೆ ಕಮಿಟಿ ಇದೆ, ಯಾವುದು ಡಿವಿಷನಲ್ ಸೇಫ್ಟಿ ಕಮಿಟಿ ಇದೆ ಮತ್ತು ಝೋನಲ್ ಸೇಫ್ಟಿ ಕಮಿಟಿ ಇದೆ. ಇಷ್ಟೊಂದೆಲ್ಲ ಕಮಿಟಿ ಇದ್ದು ಅವರು ಕಮಿಟಿಯಲ್ಲಿ ವೆರಿ ಇಂಪಾರ್ಟೆಂಟ್ ಬಂದು ಏನಂದರೆ ಇದು ಝೋನಲ್ ಸೇಫ್ಟಿ ಕಮಿಟಿ ಬಂದು ಇವರೆಲ್ಲ ಬಂದು ಮಂತ್ಲಿ ಒನ್ಸು ಮೀಟ್ ಮಾಡಬೇಕು, ಮಂತ್ಲಿ ಒನ್ಸು ಮೀಟ್ ಮಾಡಿ ಅವ್ರು ಡಿಸ್ಕಸ್ ಮಾಡಬೇಕು ನಮ್ಮ ಝೋನಲ್ಲಿ ಏನಿದೆ ಓಕೆ. ನನ್ನ ಸಬ್ಸ್ಟೇಷನ್ ಇದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು EEE JE JE ಎಲ್ಲರೂ ಕೂತ್ಕೊಂಡು ಇದು ಮಾಡಬೇಕು, ಕಮಿಟಿ ಇದೆಯಲ್ಲ ಯಾರು ಇರಬೇಕಂತೇಳಿ ಅವ್ರು ಎಂತ ಮಾಡ್ತಾಯಿದ್ರು. ಕರೆಕ್ಟ್, ಗಾಟ್ ಇಟ್ ಸರ್, ಗಾಟ್ ಇಟ್. ಮಾತಾಡ್ತೀನಿ ಕಶ್ಯಪ್ ಸರ್. ನಿಯಮಗಳಿದ್ದಾವೆ, ಸಿಬ್ಬಂದಿ ಇದ್ದಾರೆ, ಘಟನೆನೂ ಆಗೋಗಿದೆ, ಘಟನೆ ಕಾರಣ ಹೇಳೋರು ಇದ್ದಾರೆ ಅಥವಾ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋರು ಇದ್ದಾರೆ. ನಿಮ್ಮ ಪ್ರೋಗ್ರಾಮ್ ಟೈಟ್ಲ್ ಏನು ಮೇಡಮ್? ಬೆಂಗಳೂರಿಗರೇ ಎಚ್ಚರ ಅಂತ ಹೇಳಿ. ಅಲ್ಲ, ನಾನು ಅದಕ್ಕೆ ಬರ್ತೀನಿ ಸರ್. ಅದಕ್ಕೂ ಮುಂಚೆ ಘಟನೆ ಆದಮೇಲೆ ವಿಷಾದ ವ್ಯಕ್ತಪಡಿಸೋರು ಇದ್ದಾರೆ, ಪರಿಹಾರ ಕೊಡೋರು ಇದ್ದಾರೆ, ಬಟ್ ಜೀವನ ವಾಪಸ್ ಕೊಡೋಕ್ಕಾಗುತ್ತೆ ಸರ್? ಇಲ್ಲ, ಅದಕ್ಕೆ ನನ್ನ ಸಮೀಲ ಅವರು ನಿವೃತ್ತ ಬೆಸ್ಕಾಂ ಅಧಿಕಾರಿಗಳು ಮತ್ತು ನಮ್ಮ RTI ಆಕ್ಟಿವಿಸ್ಟ್ಗಳು ಸರ್ಫೇಸ್ನಲ್ಲಿ ದೇ ಮೆನ್ಷನ್ಡ್ ಪ್ಯಾಟರ್ನೈಸ್ಡ್ ವರ್ಕಿಂಗ್ ಸ್ಟೈಲ್ ಅವ್ರು ಹೇಳಿದ್ರು ಬೆಸ್ಕಾಮಲ್ಲಿ ನಡೆಯೋ ರೀತಿ ರಿವಾಜ್ಗಳ ಬಗ್ಗೆ ಬೆಳಕು ಚೆಲ್ಲಿದ್ರು. ಅಮೆಂಡ್ಮೆಂಟ್ ಆ್ಯಕ್ಟು ಬುಕ್ಕಲ್ಲಿ PDF ಫಾರ್ಮೆಟಲ್ಲಿ ಇರತಕ್ಕಂಥ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಹೇಳಿದ್ರು. ಮೈ ಕ್ವಶನ್ ಇಸ್ ಡಿಫರೆಂಟ್. ಬೆಸ್ಕಾಮ್ ಹೆಸ್ಕಾಂ 4-5 ಏನಿದೆ, KPTSL KPCL ಆ ತಂಡ ವಿಭಾಗಗಳಾಯಿತು. ಬೆಂಗಳೂರಿಗೆ ಬೆಸ್ಕಾಮ್ ಅಂದರು, ಮೈಸೂರಿಗೆ ಮೆಸ್ಕಾಮ್ ಅಂದರು, ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಕಂಪನಿ ಅಂದರು. ಇವೆಲ್ಲವೂ ಕೂಡ ತಮ್ಮ ತಮ್ಮ ಒಂದು ಅಧಿಕಾರ ಸ್ಥಾಯಿಗಳನ್ನು ಬೌಂಡ್ರಿಗಳನ್ನು ಬರ್ಕೊಂಬಿಟ್ಟಿದ್ದಾರೆ. ದೇ ಡಿವೈಡೆಡ್. ಇವೆಲ್ಲ ಡಿವೈಡ್ ಆದಾಗ ಒಂದು ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋ ಹೆಡ್ ಕೂತಿರ್ತಾರೆ ಟೋಟಲಿ ಒಂದು ವಿಂಗಿಗೆ. ತದನಂತರ ಈಚ್ ಇಂಡಿವಿಜುವಲ್ ವಿಂಗ್ ಬೆಸ್ಕಾಮಿಗೆ MD, ಎಸ್ಕಾಮಿಗೆ MD, ಮೆಸ್ಕಾಮಿಗೆ MD, ಬೆಂಗಳೂರು ಮೈಸೂರು ಹುಬ್ಬಳ್ಳಿ ದಾರಿ ಥರ ಇದೆ.
ಪ್ರಶ್ನೆ ಊಟದೇನಂತೀರಿ, ಇಲ್ಲಿ ಈ ಯಾವುದೇ ಒಂದು ಎಲೆಕ್ಟ್ರಿಕಲ್ ಕಂಪನಿ ನಮ್ಮ ಕರ್ನಾಟಕವನ್ನು ಬದುಕಿನ ಬುತ್ತಿಗೆ ಬೆಳಕು ಚೆಲ್ಲೋರು, ಬದುಕಿನ ಬುತ್ತಿಗೆ ಬೆಳಕು ಚೆಲ್ಲದೇ ನರಕ ಮಾಡೋ ಹೋಗ್ತಕ್ಕಂಥ ವ್ಯವಸ್ಥೆನೇ ಸರಿ ಇದೆಯಾ? ವ್ಯವಸ್ಥೆ ಹೆಂಗಿದೆ ಅವ್ರದ್ದು? ಆರ್ ದಿ ಪೀಪಲ್ ಆಪರೇಟಿಂಗ್ ಪ್ರಾಪರ್ಲಿ? ಕರೆಕ್ಟ್. ಈಗ ಪ್ರಶ್ನೆ ಏನಂತಿದೆ ಇಲ್ಲಿ, ಈಗ ಬಂದಾಗ ಪ್ರಿವೆನ್ಷನ್ ಆಗಬೇಕು, ಅಮೆಂಡ್ಮೆಂಟ್ ಆ್ಯಕ್ಟ್ 56 1809 1809 ಬಂತು ನಮಗೆ, ಯಾವುದು ಬೆಸ್ತರಿ ಬಿಲ್ಲು ಬ್ರಿಟಿಷ್ ಇಂಡಿಯಾ ಕಂಪನಿ ಬಂದಾಗ ಬಂದಿತ್ತು ಅಮೆಂಡ್ಮೆಂಟ್. ಫಸ್ಟ್ ಬಾಂಬೆಗೆ ಬಂತು, ತದನಂತರ ಮೈಸೂರಿಗೆ ಬಂತು, 1905 ಬಂತು. ಇವೆಲ್ಲ ಸರಿನೇ. ನಾಗರಿಕತೆ ಬೆಳಕಿನ ಪಥಕ್ಕೆ ಬೆಳಕು ಬೇಕು, ಮನುಷ್ಯನ ಬದುಕಿನ ಬುತ್ತಿಗೆ ಬೆಳಕು ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಅವಾಗಲೇ ನಾಗರಿಕತೆ ಸೋಂಕಾಗೋದು ಎಲ್ಲಿ ಬೇಕಾದ್ರೆ ನಾವು ರೀಚ್ ಆಗ್ಬೋದು. ಒಂದು ಕರೆಂಟ್ ಇಲ್ಲ ಅಂತಂದರೆ ಯು ಕಾಂಟ್ ಆಪರೇಟ್ ಯುವರ್ ಚಾನಲ್, ಯು ಕಾಂಟ್ ಆಪರೇಟ್ ಯುವರ್ ಫೋನ್, ನಥಿಂಗ್. ಐ ಅಗ್ರಿ, ಬಿಕಾಸ್ ಅಭಿವೃದ್ಧಿ ಅಂತ ಅಲ್ಲ, ಅದೊಂದು ಆಯುಧ ನಿಮಗೆ ಅಳಿತಾರೆ. ಅಭಿವೃದ್ಧಿ ಆಗಿಲ್ಲ, ಶಕ್ತಿ ಒಂದು ನಿಮಗೆ ಆಯುಧ. ಹೌದು, ಆಯುಧ ಅದು ನಿಮಗೆ ಸ್ವರ್ಗವನ್ನು ನಿರ್ಮಿಸುತ್ತೆ ಮತ್ತು ನರಕವನ್ನು ನಿರ್ಮಿಸುತ್ತೆ. ಐ ಅಗ್ರಿ. ನರಕಕ್ಕೆ ಬರ ಪ್ರಶ್ನೆ ಊಟದ ಏನಂದ್ರೆ ಇಲ್ಲಿ ಬೆಸ್ಕಾಮ್ ಒಂದು ಉದಾಹರಣೆ ತಗೋಣ. ಬೆಂಗಳೂರು ಬೆಸ್ಕಾಮಲ್ಲಿ, ಬೆಂಗಳೂರು ಬೆಸ್ಕಾಮ್ ಆಪರೇಟಿಂಗ್ ಸಿಸ್ಟಮ್ ಸರಿಗಿದೆಯಾ? ಮೇಡಮ್, ನೀವು ಫೋನ್ ಬಗ್ಗೆ ಕಂದ್ರು ಸಾರು ಸಮೀಲ ಸಾರು ಅಥವಾ ಫೋನ್ ಕಂಟ್ರೋಲ್ ರೂಮ್ ಫೋನ್ ಆಪರೇಟೇ ಮಾಡಲ್ಲ. ನೀವು ಫೋನ್ ಮಾಡ್ತೀರಿ ಹಲೋ ಅಂತ, ಯಾರೋ ಲೋಕಲ್ ಸ್ಟೇಷನ್ ಇದ್ರೆ ನನ್ನ ಮಾತು ಕೆಂಪೇಗೌಡರು ಸಹಮತ ಕೊಡ್ತಾರೆ. ಫೋನ್ ಮಾಡಿದಾಗ ಫೋನೇ ತಗೊಳ್ಳಲ್ಲ. ಹೌದು, ಫೋನ್ ಇಟ್ಬಿಡ್ತಾರೆ ಪಕ್ಕದಲ್ಲಿ. ಹೌದು, ಯಾಕೆ ವ್ಯವಸ್ಥೆ ಏನು ಸಮಸ್ಯೆ ಇದೆ ಅಂದರೆ, ಒಂದು ಕಡೆ ರೆಗ್ಯುಲರ್ ಎಂಪ್ಲಾಯೀಸ್ ಜವಾಬ್ದಾರಿ ಇರತಕ್ಕಂಥ ಎಂಪ್ಲಾಯೀಸು, ದೇ ಹ್ಯಾವ್ ದರ್ ಓನ್ ನೆಟ್ಸಲ್, ಅನದರ್ ಪೀಪಲ್ ದ ಹೈರ್ಡ್ ಪೀಪಲ್. ಕರೆಕ್ಟ್. ಬೆಸ್ಕಾಮ್ ಒಳಗೆ ರಿಸೋರ್ಸಿಂದ ಹೈರ್ಡ್ ಮಾಡತಕ್ಕಂಥ ಜನಗಳು ಜಾಸ್ತಿ ಇದ್ದಾರೆ ಕಂಪೇರ್ ಟು ಸ್ಟ್ರೆಂತ್ ವೈಸ್. ನಿಮ್ಮ ಸ್ಟ್ರೆಂತ್ಗಿಂತ ಅವ್ರ ಸ್ಟ್ರೆಂತ್ ಜಾಸ್ತಿ ಇದೆ, ಕೊಟ್ಟಂತ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಲೈನ್ ಮ್ಯಾನ್, ಪರ್ಮನೆಂಟ್ ಲೈನ್ ಮ್ಯಾನ್ ಇವರಲ್ಲಿ ಇಲ್ವೇ ಇಲ್ಲ. ಆಲ್ ಲೈನ್ ಮ್ಯಾನ್ ಆರ್ ಹೈರ್ಡ್. ನಂದು ಹೇಳೋದು ಏನಂತಂದ್ರೆ, ಆ ವ್ಯಕ್ತಿಯಿಂದ ಔಟ್ ಸೋರ್ಸ್ ಇಂದ ಬಂದು ಕಂಬ ಹತ್ತೋ ವ್ಯಕ್ತಿ ಏನ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡೋರು ಸಿಗೋತಕ್ಕಂಥ ಒಂದು ಅಮೌಂಟ್ಗೆ, ಸೊ ದೇ ವಿಲ್ ಓನ್ಲಿ ಲಿಮಿಟೆಡ್ ಟು ದರ್ ಜಾಬ್ ಸ್ಟೈಲ್. ಆಮೇಲೆ ಆಪ್ಟಿಕಲ್ ಕೇಬಲ್, ಕೇಬಲ್ ಆಪ್ಟಿಕಲ್ ಮಾಫಿಯಾ, ಕೇಬಲ್ ಆಪ್ಟಿಕಲ್ ಮಾಫಿಯಾ. ಆಮೇಲೆ ಬೆಸ್ಕಾಮ್ಗೆ ಎಷ್ಟು ದುಡ್ಡು ಬರಬೇಕು ಅಂತಂದ್ರೆ, ನಮ್ಮ ಒಂದಿನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಒಡಮ ಬಿಡ್ತಾನೆ ಲೈನ್ ಮ್ಯಾನ್. ಕರೆಕ್ಟ್. 800 ರೂಪಾಯಿ ಕಟ್ಟಿಲ್ಲ ಮೇಡಮ್, ಟೋಟಲಿ ಔಟ್ಸ್ಟ್ಯಾಂಡಿಂಗ್ ಈಸ್ 12,000 crore ಔಟ್ಸ್ಟ್ಯಾಂಡಿಂಗ್ ಇದೆ ಬೆಸ್ಕಾಮ್ಗೆ. ಕರೆಕ್ಟ್ ಇಫ್ ಎಮ್ ಆರ್ ರಾಂಗ್, ಸರಿ ಮಾಡಿ ತಪ್ಪಿದ್ರೆ 12,000 crore. ಯಾವುದು ಘಟಾನುಘಟಿ ಡಿಪಾರ್ಟ್ಮೆಂಟು, BBMP 800 crore, 820 crore, PWSSP 400 crore. ಘಟಾನುಘಟಿಗಳು ಏನು ಇತ್ತು, ಲಕ್ಷಾಂತರ ಸರ್ಕಾರನೇ ಎದ್ದು ಮೇಯ್ತಾ ಇದ್ದಾಗ ನೀವು ಬೆಸ್ಕಾಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಈಗ ಇವ್ರಿಗೂ ಸಮಸ್ಯೆ ಏನಂತ ಗೊತ್ತಾ, ಔಟ್ಸೋರ್ಸಿಂಗ್ ಆಗಲಿ ಅಥವಾ ಸಂಬಂಧಪಟ್ಟತಕ್ಕಂಥ ಒಂದು ಒರಿಜಿನಲ್ ಸ್ಟಾಫ್ಗಳಿಗೆ ಸಂಬಳಗಳು ಸಿಗೋದು ಕಷ್ಟ ಇದೆ. ಅನೇಬಲ್ ಟು ಟೇಕ್ ಸ್ಯಾಲ್ರಿ ಆನ್ ಇನ್ ಟೈಮ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ. ಬೇರೆ ಕಡೆ ಎಲ್ಲ ಕಡೆ ನಿಮ್ಮದೆಲ್ಲ ಗಂಟೆಲ್ಲ ಸಾಕೊಂಬಿಟ್ಟು ಈಗ ದುಡ್ಡುಗಳೆಲ್ಲ ಇವರು ಬರೀ ಇವರಿಗೆ ನೋಟಿಸ್ ಕೊಡ್ತಾರಲ್ಲ, ದಸ್ ನಥಿಂಗ್ ಬಟ್ ಜಸ್ಟ್ ಲೈಕ್ ರದ್ದಿ ಪೇಪರ್. ಅದು ನೋಟಿಸ್ ಯಾರು ಮೂಸು ನೋಡಲ್ಲ. ಇದು ಬರೀ ಸಣ್ಣ ಜಾಗ, ಆ್ಯಂಡ್ ಡಿಪಾರ್ಟ್ಮೆಂಟ್ ಹೆಡ್ಸು ಏನು ರಿಕವರಿ ಇದು ಸಣ್ಣ ಭಾಗ. ಅದು ಪ್ರೈವೇಟ್ ಸೆಕ್ಟರ್ಸು ಎಷ್ಟು ಹಾಸ್ಪಿಟ್ಲ್ಗಳಲ್ಲಿ ರಿಕವರಿ ಮಾಡಿದ್ದಾರೆ? ಕರೆಕ್ಟ್. ಎಷ್ಟು ಹಾಸ್ಪಿಟ್ಲ್ಗಳು, ಎಷ್ಟು ಇಂಡಸ್ಟ್ರೀಸ್ಗಳು ಇವ್ರಿಗೆ ಪೆಂಡಿಂಗ್? ಗೊತ್ತಾಯ್ತು, ಗೊತ್ತಾಯ್ತು. ಯಾಕೆ ಒಂದು ಕಡೆ ಅನೈತಿಕ ಮೈತ್ರಿ ಇಂಟರ್ನಲ್, ಇದು ಏನಾಗುತ್ತೆ ಅವಾಗ ಇಲ್ಲಿ ಏನು ರೀತಿ ಭಾಗ ಮಾಡಿ. ಒಂದು ಜನಸಾಮಾನ್ಯರಿಗೆ ಅರಿವಿಲ್ಲ, ಸಿ ಎಲೆಕ್ಟ್ರಿಕಲ್ ಯಾವುದೇ ಕಂಬ ತಗೊಳ್ಳಿ ಮೇಡಮ್, ಕೇಬಲ್ ಆಪ್ಟಿಕಲ್ ವೈರ್ ಇಲ್ಲ ಅಂತಂದ್ರೆ ಕಂಬ ಇಲ್ಲವೇ ಇಲ್ಲ, ಅದು ಕಂಬಾನೇ ಅನ್ಸಲ್ಲ. ಅದು ವಾಲಿರ ಕಂಬಗಳು ಎಷ್ಟು ಆಡಿಟ್ ಮಾಡ್ಬೇಕು ಆಕ್ಚುಲಿ? ಐ ಅಗ್ರಿ ಕಂಪ್ಲೀಟ್. ಏನ್ರಿ ಅದೇ ಆಡಿಟ್ ಮಾಡ್ಬೇಕು ಎಷ್ಟು ಕಂಬಗಳಿವೆ, ಆಡಿಟ್ ಮಾಡ್ಬೇಕು ಎಷ್ಟು ಕಂಬ ಇದೆ ಅಂತ. ಆ ಸಂಬಂಧಪಟ್ಟ ಯಾರು ಇಂಜಿನಿಯರ್ ಇರ್ತಾರೆ, ಹೆಂಗೆ ನಾವು BBMP ಮರ ಕಟ್ ಟ್ರಿಮ್ ಮಾಡ್ತಾರೆ, ರಗ್ಗದರ ಬಂದು ಮಳೆಗಾಲ ಬಂದ ಟ್ರಿಮ್ ಮಾಡ್ತಾರೆ, ಗುರುತಿಸ್ತಾರೆ ಏರಿಯಾ ವೈಸ್. ಆಮೇಲೆ ರೈಟ್ ಸರ್, ಹಾಗೆ ಇವು ಕಂಬಗಳು ಆಡಿಟ್ ಮಾಡಬೇಕು, ಎಷ್ಟು ಕಂಬಗಳು ಆಡಿಟ್ ಮಾಡಿದ್ದಾರೆ? ಇನ್ನೇನು ಲೆಕ್ಕ ಹಿಡಿದ್ರಿ ನೀವು? ರಾಮನಗರ ಇಷ್ಟು, ಮಂಡ್ಯ ಇಷ್ಟು, ಮೈಸೂರು ಇಷ್ಟು ಅಂತ. ನನ್ನ ಇರೋದಲ್ಲ, ನನ್ನಿರೋದು ಬಸಂಗುಡಿನಲ್ಲೇ, ನೀವು ಹತ್ತದ 1,000 ಕಂಬ ತೋರಿಸ್ತೀನಿ. ಏನಂತಂದ್ರೆ ಇಲ್ಲಿ ಬಂದು ರಾತ್ರಿ ಇವ್ರು ಬೆಳಿಗ್ಗೆ ಬಂದು ಬೆಳಿಗ್ಗೆ ಮಾಡಬೇಕಾದ್ರೂ ಆನ್ ರೆಕಾರ್ಡ್ಸ್ ಆಫ್ ರೆಕಾರ್ಡ್ಸ್ ಅಂತ ಮಾಡಬೇಕಾಗಿದೆ ಸರ್. ಬೆಳಿಗ್ಗೆ ಬಂದ ನಿಮಿಷ ತಾರಿ, ಬೆಳಿಗ್ಗೆ ಬಂದಾಗ ಕಟ್ ಮಾಡ್ತಾರೆ ಬೆಸ್ಕಾಮ್ದು, ಸಾಯಂಕಾಲ ಬಂದು ಕೇಬಲ್ ಅಂಟಿಸ್ತಾರೆ. ನೋಡಿ ವಿಪರ್ಯಾಸ ಗೊತ್ತಾಯ್ತು ಸರ್. ನಾರಾಯಣ್ ಸರ್, ನೀವು ಹೇಳಬೇಕು, ಜನಸಾಮಾನ್ಯರು ಅಂದಾಗ ರಸ್ತೆ ಬದಿಲಿ ಹೋಗ್ತಿದ್ದಾರೆ ಅಂದಾಗ ಅದು ವಿದ್ಯುತ್ ಅಂತೆಯೋ, ಅದು ಹೈ ಟೆನ್ಷನ್ನು, ಅದು ಎಷ್ಟು ಪವರ್ ಇದೆ ಅದೇನು ಗೊತ್ತಿರಲ್ಲ. ಒಂದು ಪಕ್ಷ ದಾರಿ ಮಧ್ಯ ಇತ್ತು ಅಂದರೆ ಬೇಕಾದ್ರೆ ಕೈಯಿಂದನೇ ಎತ್ತಾಕುವಷ್ಟು ಪ್ರಜ್ಞಾವಂತಿಕೆ ಇಲ್ಲ, ಅಷ್ಟು ಜಾಗೃತಿ ಇಲ್ಲ ಅಲ್ವಾ. ಇಂಥ ಸಂದರ್ಭದಲ್ಲಿ ದಾರಿ ಮಧ್ಯ ಎಷ್ಟೋ ತಂತಿಗಳು ಬಿದ್ದಿದ್ದಾವೆ ಅಂದರೆ ಅದು ಕಂಡು ಕಾಣ್ದಂಗೆ
ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ ಇದೆ ಅಂತ ಹೇಳಿದ್ರೆ ಬಹಳ ನೋವಾಗುತ್ತೆ ಸರ್. ಯಾಕಂತ ಹೇಳಿದ್ರೆ ಇವತ್ತು ಬೋರ್ಡಲ್ಲಿ ಕೆಲಸ ಮಾಡೋರು ಸಿಬ್ಬಂದಿನೇ ಇರ್ಬೋದು, ದೊಡ್ಡ ಅಧಿಕಾರಿನೇ ಇರ್ಬೋದು, ಸಣ್ಣ ಅಧಿಕಾರಿ, ಅವ್ರದ್ದೇ ಮನೆ ಜನ ರಸ್ತೆಯಲ್ಲಿ ಏನಾದರೂ ಆದರೆ ಆತ್ಮಸಾಕ್ಷಿ ಬೇಕಲ್ವಾ, ಆ್ಯಂಗಲಿಂದ ಯೋಚನೆ ಮಾಡಬೇಕಲ್ವಾ ಅಂತ. ಸರಿ, ನಾನು ಉತ್ತರ ಕೊಡ್ತೀನಿ ಮೇಡಮ್. ತಾವೇಳೋದು ಈ ರೀತಿ ಅಪಾಯಗಳಾಗೋದನ್ನು ಇಲಾಖೆಯವರು ತಕ್ಷಣ ಗಮನಿಸಬೇಕು ಅಂತ ತಮ್ಮ ಪ್ರಶ್ನೆ ಮುಖ್ಯವಾಗಿ. ಡೇ ಟು ಡೇ ಮಾನಿಟರ್ ಮಾಡಬೇಕು ಸರ್. ಮಾನಿಟ್ರಿಂಗ್ ಬೇರೆ, ಅಪಘಾತಗಳನ್ನ ತಡೆಯೋ ವಿಧಾನದಲ್ಲಿ ಅಟೆಂಡ್ ಆಗೋದೇ ಬೇರೆ. ಅಂದರೆ ಈಗ ಒಂದು ವೈರ್ ಕಟ್ಪಾಗಿ ಬಿದ್ದಿದೆ, ನಮ್ಗೆ ಎರಡು ಸೋರ್ಸಿಂದ ಇನ್ಫಾರ್ಮೇಷನ್ ಬರುತ್ತೆ. ಲೈನ್ ಕಟ್ಟಾದ ತಕ್ಷಣ ನಮ್ಮ ಸ್ನೇಹಿತರು ಹೇಳಿದಾಗೆ ಪ್ರಾಪರ್ ಅರ್ಥಿಂಗ್ ಕನೆಕ್ಟಿವಿಟಿ ಇದ್ದರೆ ಟ್ರಿಪ್ ಆಗುತ್ತೆ, ಲೈನ್ ಸ್ಟೇಷನಲ್ಲೇ ಟ್ರಿಪ್ ಆಗಿಬಿಡುತ್ತೆ. ಸಪೋಸ್ ಕನೆಕ್ಟಿವಿಟಿ ಇಲ್ಲದೆ, ಸಪೋಸ್ ಈಗ ಮೊನ್ನೆ ಬಂದಿರೋ ಆಕ್ಸಿಡೆಂಟ್ನಲ್ಲಿ ಅದು ಮಣ್ಣಿನ ಮೇಲೆ ಬಿದ್ದಿಲ್ಲ ವೈರು ಅಂತ ನನಗೆ ಬಂದಿರೋ ಒಂದು ವಿಚಾರ ತಿಳ್ಕೊಂಡೆ ನಾನು. ಅದು ಸಿಮೆಂಟ್ ಸ್ಲ್ಯಾಬ್ ಮೇಲೆ ಬಿದ್ದು ಅರ್ಥಿಂಗ್ ಕನೆಕ್ಟಿವಿಟಿ ಇಲ್ಲದೇವರಿಂದ ಲೈನ್ ಚಾರ್ಜ್ ಆಗಿಬಿಟ್ಟಿದೆ. ಅಂದರೆ ಟ್ರಿಪ್ ಆಗಿಲ್ಲ ಪ್ರಾಪರಾಗಿ. ಲೈನ್ ಟ್ರಿಪ್ ಆದಾಗ ನಮ್ಗೆ ಇನ್ಫಾರ್ಮೇಷನ್ಸ್ ಬರುತ್ತೆ, ಅಥವಾ ಗ್ರಾಹಕರು ಹೇಳಬೇಕು ಹೊರತು ನಮ್ಮ ಸರ್ಕ್ಯೂಟ್ನ ಎಲ್ಲೆಲ್ಲಿ ವೈರ್ ಕಟ್ಟಾಗಿದೆ ಅಲ್ಲಿ ನಾವು ಇಮಿಡಿಯೇಟಾಗಿ ಅಟೆಂಡ್ ಮಾಡೋಕೆ ಸಾಧ್ಯ ಇಲ್ಲ ಅನ್ಲೆಸ್ ಇನ್ಫಾರ್ಮೇಷನ್ಸ್ ಗಿವನ್ ಬೈ ದಿ ಪಬ್ಲಿಕ್ ಆರ್ ಟೆಕ್ನಿಕಲಿ ಸಪೋರ್ಟ್. ಟೆಕ್ನಿಕಲ್ ಸಪೋರ್ಟ್ ಸಿಗಲಿಲ್ಲ ಅಂದರೆ ಪಬ್ಲಿಕ್ ಯಾರೋ ಒಬ್ರು ಹೇಳ್ತಾರೆ ಸರ್ ನಮ್ಮ ಮನೆ ಸಿಂಗಲ್ ಫೇಸ್ ಆಗಿದೆ ದಯವಿಟ್ಟು ಬನ್ನಿ ಅಂತ ಕರೀತಾರೆ. ಇಲ್ಲದ್ರೆ ಪಬ್ಲಿಕ್ಸು ನಮಗೆ ಕೋಆಪರೇಟ್ ಮಾಡಬೇಕು. ನಾವೆಲ್ಲರೂ ಇರೋ ಸ್ಟಾಫು ಪ್ರತಿ ರಸ್ತೆ ನಮಗೆ ವಿಷಯ ಹೆಂಗ್ ಗೊತ್ತಾಗಬೇಕು ಅಂತ ನೀವೇ ಕ್ವಶನ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಒಂದ್ ಕಡೆ ವೈರ್ ಕಟ್ ಆಗಿದೆ, ನಮಗೆ ಟೆಕ್ನಿಕಲ್ ಆಗಿ ಸಪೋರ್ಟ್ ಸಿಕ್ಕಿಲ್ಲ, ಪಬ್ಲಿಕ್ ಹೇಳಿಲ್ಲ, ಯಾಕೆ ಗೊತ್ತಾಗುತ್ತೆ ನಮ್ಗೆ ಹೇಳಿ, ನೀವ್ ಹೇಳಿ. ಗೊತ್ತಾಯ್ತು. ಇವತ್ತು ನೋಡಿ, ಸಿಬ್ಬಂದಿ ಅಂದ ಸಂದರ್ಭದಲ್ಲಿ ನಮಗೆ ಮಾಹಿತಿಯನ್ನು ಜನಸಾಮಾನ್ಯರು ಕೊಡಬೇಕು. ಜನಸಾಮಾನ್ಯರು ಯಾವಾಗ ಮಾಹಿತಿಯನ್ನು ಕೊಡ್ತಾರೆ, ಇಮ್ಮಿಡಿಯೇಟ್ ಆಗಿ ನಮಗೆ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಅಂದರೂ ಖಂಡಿತ ರೆಸ್ಪಾಂಡ್ ಮಾಡ್ತೀವಿ. ಇಮ್ಮಿಡಿಯೇಟ್ ಅಂದಾಗ ಅದನ್ನು ಎಮರ್ಜೆನ್ಸಿ ಅಂತ ಕರಿತೀವಿ. ಎಮರ್ಜೆನ್ಸಿಯ ಸಮಸ್ಯೆ ಎದುರಾದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಲೇಬೇಕು, ಜನಸಾಮಾನ್ಯರ ರಕ್ಷಣೆ ಮಾಡಬೇಕು. ಸೊ ವಿದ್ಯುತ್ ತಂತಿಯಿಂದ ಆಗುವಂತಹ ಅವಘಡದ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಕಶ್ಯಪ್ ಸರ್ ಪ್ಲೀಸ್ ನಿಮ್ಮ ಅಬ್ಜೆಕ್ಷನ್ ಏನು ಅದನ್ನ ದಯವಿಟ್ಟು. ಈಗ ದೀಪದ ಬುಡದಲ್ಲೇ ಕತ್ಲಿದೆ ಸರ್, ಅದಕ್ಕೆ ನೀವು ಹೇಳಿ. ಅಲ್ಲ ಸರ್, ಕತ್ಲಿದೆ ಅಂತ ಹೇಳಿ ಅದನ್ನ ಸಮರ್ಥಿಸ್ಕೊಳ್ಳೋದಲ್ಲ, ಪರಿಹಾರದ ಬಗ್ಗೆ ಯೋಚನೆ ಮಾಡ್ಬೇಕು. ನಾರಾಯಣ್ ಸರ್, ಜನ ಜಾಸ್ತಿ ಇದ್ದಾರೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಿಮ್ ಸಿಬ್ಬಂದಿ ಕಡಿಮೆ ಇದ್ದಾರೆ, ನಿಮ್ ಸಿಬ್ಬಂದಿಗಿಂತ ಹೆಚ್ಚು ಲೈಟ್ ಕಂಬ ಇದೆ, ತಂತಿಗಳಿದ್ದಾವೆ, ನಾವು ಒಪ್ಕೊಂತೀವಿ. ವಿದ್ಯುತ್ ಅಂದಾಗ ಅಪಾಯಕಾರಿ ಅಂತಾನು ಗೊತ್ತು ಅಂದಾಗ ಏನಾದ್ರೂ ಆಲ್ಟರ್ನೇಟ್ ಸೊಲ್ಯೂಷನ್ ಹುಡುಕ್ಬೇಕಲ್ಲ ಸರ್, ಪ್ರಾಣಗಳು ಹೋಗ್ತಾನೇ ಇರ್ತವೆ. ಸರ್, ವಿತ್ ಡ್ಯೂ ಅಪಾಲಜಿ, ಕ್ಷಮೆ ಕೋರ್ತೆ ಹೇಳ್ತೀವಿ, ಒಂದು ಮಾತು ಹೇಳಿದ್ರಿ. ನಾನು ನಮ್ಮ ಬೆಸ್ಕಾಮಿನ ಕಾರ್ಮಿಕರ ವಿಭಾಗದಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ, ಪ್ಲಸ್ ಒನ್ ಆಫ್ ದ ಡೈರೆಕ್ಟರ್ ಕೂಡ ಆಗಿದ್ದೀರಂತಿದ್ರಿ. ಒಂದು ಸಣ್ಣ ಪ್ರಶ್ನೆ ಸರ್, ಎಷ್ಟು ವರ್ಷಗಳ ಸುದೀರ್ಘವಾದ ನಿಮ್ಮ ಅನುಭವದಲ್ಲಿ ನಾವು ಒಂದು ನನ್ನ ಸ್ನೇಹಿತರು ಸಮೀಲ ಒಂದು ಪ್ರಶ್ನೆ ರೈಸ್ ಮಾಡಿದ್ರು, ಇದು ಏನಾಯಿತು, ಯಾವುದೋ ನೀವು ಆಕಸ್ಮಿಕನೋ ಅಥವಾ ದುರಾದೃಷ್ಟಕರನೋ ಅಥವಾ ಕರ್ಸೋ ಏನೋ, ಇಬ್ಬರು ಮಕ್ಕಳು ಬಲಿಪಶು, ಅದು ಯಾರೋ ಇಬ್ಬರು ತಾಯಿ ಬಲಿಪಶು, ಅದು ಆಕಸ್ಮಿಕ ಕರಿತಿರು, ಕರ್ಸ್ ಅಂತ ಕರಿತಿರು, ಶಾಪ ಅಂತ ಕರಿತಿರು. ಆ ಫ್ಯಾಮಿಲಿಗೆ ನಾವು ಆಲ್ಟರ್ನೇಟಿವ್ ಕೊಡೋಕ್ಕೆ ಬರೋದಿಲ್ಲ, ಆ ಕುಟುಂಬಕ್ಕೆ ತಾಯಿ ಕೊಡೋಕ್ಕೂ ಬರಲ್ಲ, ಆ ಕುಟುಂಬಕ್ಕೆ ಮಗು ಕೊಡೋಕ್ಕೂ ಬರಲ್ಲ. ಹಾಗೆಯೇ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಇಷ್ಟು ವರ್ಷಗಳ ಕಾಲ ನೀವು ಯೂನಿಯನ್ ಟ್ರೇಡ್ ಯೂನಿಯನ್ ಇದ್ರಿ, ನಿಮ್ಮಲ್ಲಿ ಭಾಳ ಜನ ಎಂಪ್ಲಾಯೀಸ್ಗಳು ಕೈ ಕಳ್ಕೊಂಡ್ರು ಕಳ್ಕೊಂಡ್ರು, ಸೆಮಿಲೋ ಪ್ರಸ್ಥಾನ ಮಾಡಿದ್ರು, ಎಷ್ಟು ಜನಕ್ಕೆ ಪರಿಹಾರಕ್ಕೂ ಸಿಕ್ಕಿದೆ ಸರ್? ಸರ್, ಪರಿಹಾರದ ಪ್ರಶ್ನೆ ಬಂದಾಗ ಅದೊಂದು ವಿಷಯದಲ್ಲಿ ನಾವು ಮುಂದೆ ಇದ್ದೀವಿ ಸರ್. ಕಾರಣ ಏನಂತಂದರೆ, ನಮ್ಮ ಆರ್ಗನೈಸೇಷನ್ ಚೆನ್ನಾಗಿ ನಮ್ಮ ರಿಲೇಷನ್ಶಿಪ್ ಇರೋದ್ರಿಂದ ಅವರ ಮನೆಯಲ್ಲಿ ಕಂಪಲ್ಸರಿ ಜಾಬ್ ಇಲ್ಲ ಇದ್ದಾರೆ, ಯಾರು ತೀರ್ಕೊಂಡಿದ್ದಾರೆ, ಮಗ ಇದ್ದಾನೆ, ಮಗಳಿದ್ದಾರೆ ಅಥವಾ ವೈಫ್ ಇದ್ದಾರೆ, ಆಮೇಲೆ ಕಾಂಪನ್ಸೇಷನ್ ಕೊಟ್ಟು ಮಕ್ಕಳಿಗೂ ಕೆಲಸ ಕೊಟ್ಟು ಅದು ಮಾಡ್ತಾ ಇದೀವಿ ಸರ್. ಅದರಲ್ಲಿ ಡಿಪಾರ್ಟ್ಮೆಂಟ್ಗೆ ನೀವು ಹೇಳಿದ್ದು ಇನ್ನು ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಏನಂದ್ರೆ, ಆಕ್ಸಿಡೆಂಟ್ಗಳನ್ನ ಇಲ್ಲ ಅಂತ ಮಾಡಕ್ಕಾಗಲ್ಲ, ಅದ್ರ ಪ್ರಮಾಣ ಕಮ್ಮಿ ಮಾಡಬಹುದು ಅಂತ ಹೇಳಿದ್ರು. ಇದು ತೋರಿಸ್ಬಿಡ್ತೀನಿ, ಇದು ಆಡಿಟ್ ಇದೆಯಲ್ಲ, ಓಕೆ, ಇವರು ಇದು ನಮ್ಮ ವಿಲ್ಸನ್ ಗಾರ್ಡನ್ 145 ವಾರ್ಡ್, ಅಲ್ಲಿ ಬಂಡೆ ಸ್ಲಮ್ ಇದೆ, ಓಕೆ. ಇದು ನಾವು ಹಳೆ ರಿಪೋರ್ಟ್ ಮಾಡಿದ್ವಿ. ಇವಾಗ ಇದ್ರಲ್ಲಿ ನಾನು ಹೇಳಿದ್ನಲ್ಲ, ಸೇಫ್ಟಿ ಆಡಿಟ್ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಬೇಕಂದ್ಬಿಟ್ಟು ಈ ಫೋಟೋ ನೋಡಿ, ಇಲ್ಲಿ ತುಕ್ಕ ಹಿಡಿದಿದೆ, ಸಿಮೆಂಟ್ ಕಂಬ ಎಲ್ಲ ಉದುರೋಗಿದೆ, ಓಕೆ. ಇನ್ನೊಂದು ಫೋಟೋ ನೋಡಿ, ಹಿಂಗೆ ವಾಲಿದೆ, ಎಲ್ಲಿ ನಮ್ಮ 145 ವಾರ್ಡು. ಇವ್ರಿಗೆಲ್ಲ ಏನು ಕಣ್ಣು ಕಾಣಿಸಲ್ವ ಅಧಿಕಾರಿಗಳಿಗೆ? ನಾನು ಅಲ್ಲಿ ಏನು, ಅಲ್ಲಿ ಬಡವರು ಸ್ಲಮ್ಮಲ್ಲಿ ಇರೋರು ಇವರು, ಇಲ್ಲಿ ಏನಾರು ಬಿದ್ದ ಅಂದರೆ ಪೋಲು, ಮಳೆ ಬಂದು, ಓಕೆ, ಸುಮಾರು ಒಂದು 100 ಮೆಂಬರ್ಸ್ ಗ್ಯಾರಂಟಿ. ಮೇಡಮ್, ಇವಾಗ ಇದಕ್ಕೆ ಏನು ಹೇಳ್ತಾರೆ ಅಧಿಕಾರಿಗಳು?
in the West Europe. In few cases, there is dereliction of duty. Inspection illa. There is negligence also. Apart from that, ನಾವು ಮುಂಚೆಯಿಂದಾನು ಏನು ಮಾಡ್ತಾ ಇದ್ದೀವಿ, ಎ ಬಿ ಸಿ ಕೇಬಲ್ಗಳು ಹಾಕ್ತಾ ಇದ್ದೀವಿ, ಇದು ಬಂಚ್ ಕೇಬಲ್ಸ್ ಅಂತ. ಆ ಎ ಬಿ ಸಿ ಕೇಬಲ್ಸಲ್ಲಿ ಕೆಳಗಡೆ ಬಿದ್ದರೂ ಯಾರಿಗೂ ಕರೆಂಟ್ ಹೊಡೆಯೋದಿಲ್ಲ, ಅಂತೇದ್ರು ನಾವು ಹಾಕ್ಕೊಂಡು ಬರ್ತಾ ಇದ್ದೀವಿ. ಓವರ್ ಹೆಡ್ ಇರೋದೆಲ್ಲ ನಾವು ಅಂಡರ್ಗ್ರೌಂಡ್ ಹಾಕ್ಕೊಂಡು ಬರ್ತಾ ಇದ್ದೀವಿ. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಭಾಳ ಇನ್ವೆಸ್ಟ್ಮೆಂಟ್ಸ್ ಬೇಕು. ನೋಡಿ, ಈಗ ವೈರಲ್ ಕಟ್ ಅದೇ ಜಾಗದಲ್ಲಿ ಯು ಜಿ ಕೇಬಲ್ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಇವತ್ತೇನಾಗಿದೆ, ಇದೆಲ್ಲ ಅಪ್ಡೇಟ್ ಮಾಡೋಕ್ಕೆ ವಿ ನೀಡ್ ಥೌಸಂಡ್ಸ್ ಆಫ್, ಈಗ ಆಲೇ ವಿದ್ಯುತ್ ಕ್ಷೇತ್ರ ಇಡೀ ರಾಷ್ಟ್ರದಲ್ಲಿ ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ ಕ್ರೋರ್ ಲಾಸ್ ಅಲ್ಲಿ ಇದೆ, ಇನ್ಕ್ಲೂಡಿಂಗ್ ಬೆಸ್ಕಾಮ್ ಲಾಸ್ ಅಲ್ಲಿ ಇದೆ. ನಮ್ಗೇನಂತೆ ಗೃಹ ಜೊತೆ ಬಂದ್ರೆ ಕೇಳಂಗಿಲ್ಲ, ಕಂಪ್ಲೀಟ್ ಲಾಸ್. ಮೇಡಮ್, ನಮ್ಗೇನಂತೆ ಗೌರ್ಮೆಂಟ್ನವರು ಸಿಬ್ಬಂದಿ ಸಾಮಗ್ರಿ ಕೊಟ್ರೆ ನಮ್ಮ ಲೈನ್ ಮ್ಯಾನ್ಗಳು ನಮ್ಮ ಇಂಜಿನಿಯರ್ಗಳು ಹಗುರು ಹತ್ರ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ. ವಿ ಡೋಂಟ್ ಗೆಟ್ ಇನ್ ಟೈಮ್. ದಿಸ್ ಇಸ್ ಎ ಪ್ರಾಬ್ಲಮ್ ಟು ಡ್ಯೂ ಟೋಟಲ್ ಎನರ್ಜಿ ಸೆಕ್ಟರ್ ಇನ್ ಇಂಡಿಯಾ ಹ್ಯಾಸ್ ಗಾನ್. ಇಟ್ ಇಸ್ ಅಂಡರ್ ಲಾಸ್. ಬೇಕಾದ ವ್ಯವಸ್ಥೆ ಕಲ್ಪಿಸ್ಕೊಟ್ರೆ ನಾನು ಮಾತಾಡ್ತದೆ. ಯಾವ್ದಂದ್ರೆ ವ್ಯವಸ್ಥೆ, ದಿ ಸಿಸ್ಟಮ್ ಅಡಾಪ್ಟೇಷನ್ ಅಂತ ಕರಿತೀವಿ ನಾವು. ನಮ್ಮ ಬೆಂಗಳೂರಿಗೆ ಅಥವಾ ನಮ್ಮ ದೇಶಕ್ಕೆ ವಿದ್ಯುತ್ ಶಕ್ತಿ ಬಂದಿದ್ದು ಇತ್ತೀಚೆಗೆ ತಿಳ್ಕೊಳ್ಳೋಣ. ಮಾಡಿಫಿಕೇಶನ್ ಮಾಡಿದ್ದು ಎಲ್ಲ ಇತ್ತೀಚೆಗೆ ಡೆವಲಪ್ ಆಗ್ತಾ ಬರ್ತಿದೆ. ಲೇಔಟ್ ಬಂದಂಗೆಲ್ಲ ಕರೆಂಟ್ ಪಾಸ್ ಆಗೋದು ಕಂಪ್ಲೀಟ್. ಇದ್ರ ಜೊತೆಗೆ ನೀವೇನು ಎರೆಕ್ಟ್ ಮಾಡಿದ್ದೀರಿ ಬೇರೆ ಬೇರೆ ಕಡೆ ಇಲಾಖೆಗಳಿಗೆ, ಅದು ನನ್ನ ಇವ್ರು ಹೇಳೋದು, ಇವ್ರ ಮಾತ್ರ ಸಹಮತ ಇದೆ. ಆಡಿಟ್ ಆಗ್ತಿಲ್ಲ. ಸೀನ್ ಮಸ್ಟ್ ವಾಟ್ ಇಸ್ ಅಟ್ ಆಡಿಟ್, ಏನು ಆಡಿಟ್ ಅಂತಂದ್ರೆ ಏನು ಹೇಳ್ತೀವಿ ಕೇಳಿ. ಒಂದು ಟ್ರಾನ್ಸ್ಫಾರ್ಮರ್ ಹಾಕಿದ್ರಿ, ಹಾಕ್ಬಿಟ್ರೆ ನಡೀತಾ ಇದೆ. ಜಬ್ ತಕ್ ಚಲೇಗ ಚಲನೆಗೆ ನಾಮ್ ಗಾಡಿಯೇ, ಜಬ್ ತಕ್ ಚಲೇಗಾ ಚಲನೆದು ಮೊನ್ನೆ ಆಗಿದ್ದು ರಾಡಿಕಲ್ ಮೇಂಟೆನೆನ್ಸ್ ಇದೆ ಸರ್. ಏಕ್ ಬಿಟ್ ಧೈರ್ಯ ಯಾರು, ಮೊನ್ನೆ ಆಗಿದ್ದೇನು, ಮೊನ್ನೆ ಆಗಿದ್ದೇನು ಆಗಿದ್ರೆ ನೋಡಿ ಮೇಡಮ್ ಏನಾಗಿದೆ ಗೊತ್ತಾ, ಹೇಳ್ತೀನಿ ನಾನು ಅಲ್ಲ ಪೂರ್ತಿ, ನನಗೆ ನನ್ನ ಕಂಟೆಂಟ್ ಹೇಳಕ್ಕೆ ಬಿಡಲ್ಲ ಪೂರ್ತಿ. ನಾವೆಲ್ಲ ಹೇಳ್ತೀನಿ, ದಿನ ಕಸ ಗುಡಿಸಿದ್ರೆ ದಿನ ಕಸ ಬರುತ್ತೆ, ಎಲ್ಲಿನ ಕಸ ಬರುತ್ತೆ ಅಂತ ಹುಡುಕಿದ್ರೆ ನಮ್ಗೆ ಸಿಗೋದಿಲ್ಲ. ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಸೆಕೆಂಡ್ ಎಲ್ಲೋ ಅಂತ ಮಿಸ್ ಹೊಡಿತಿದ್ದೀರಿ. ಸರ್, ಈಗ ರೋಡ್ ಕ್ಲೀನಿಂಗ್ ಅಲ್ಲಿ ವಾರಕ್ಕೊಂದ್ಸಲ ಬಂದ್ರೆ ಕ್ಲೀನ್ ಮಾಡಲ್ಲ ಅವರು. ದೇ ಕ್ಲೀನ್ ಎವ್ರಿ ಡೇ, ದೇರ್ ಇಸ್ ಎ ಕಾಂಟ್ರಾಕ್ಟರ್, ದೇರ್ ಇಸ್ ಎ ಲೇಬರ್, ದೇ ಕ್ಲೀನ್ ಎವ್ರಿ ಡೇ. ಎಲ್ಲೋ ಒಂದು ತುಂಬ ಜಾಸ್ತಿ ಬಂದಾಗ ಮೆನ್ ಪವರ್ ಜಾಸ್ತಿ ಬರ್ತಾರೆ. ಇಲ್ಲಿ ಹೌಸ್ ಕೀಪಿಂಗ್ ಕ್ಲೀನಿಂಗ್ ಬಂದಾಗಲೂ ಕೂಡ ರೋಡ್ ಕ್ಲೀನಿಂಗ್ ಕಣ್ಣು ಮುಂದೆ ಕಾಣುತ್ತದೆ. ನಾನು ಕೇಳೋದು ಏನಂದ್ರೆ, ನಿಮಗೆ ನಿಮ್ಮ ಸಿಸ್ಟಮ್ ನಿಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ ಮ್ಯಾನ್ ಪವರ್ ಕಡಿಮೆ, ಮ್ಯಾನ್ ಪವರ್ ಇಲ್ಲ ನಿಮ್ಮಲ್ಲಿ. ಪ್ರತಿಯೊಂದು ಕೂಡ ನೀವು ಹ್ಯಾವ್ ಟು ಹೈಯರ್. ಆ ಹೈಯರ್ ಇದೆಯಲ್ಲ ಮೇಡಮ್, ಇವ್ರು ಎಂಪ್ಲಾಯ್ಮೆಂಟ್ ಮಾಡಿಕೊಂಡ್ರು ಪರವಾಗಿಲ್ಲ, ಪರ್ಮನೆಂಟ್ ಎಂಪ್ಲಾಯ್ ಮಾಡಿಕೊಂಡ್ರು ಕೂಡ ದೇ ಕ್ಯಾನ್ ವಿಸ್ಟ್ಯಾಂಡ್. ಬಟ್ ಹೈಯರಿಂಗ್ ಇದೆಯಲ್ಲ, ದಾಟ್ಸ್ ಇನ್ ಕ್ರೌಡ್ಸ್. ನನಗೆ ಒಂದು ಟೆಂಡರ್ದು ಆಕ್ಟ್ ನಾನು ತೊಗೊಂಡಿದ್ದೀನಿ, ಟೆಂಡರ್ ಡಾಕ್ಯುಮೆಂಟೇಷನ್ ತೊಗೊಂಡು ಕೇಳ್ತಿ ತೋರಿಸ್ತೀನಿ ನಿಮಗೆ. ದೇ ಇನ್ವೆಸ್ಟ್ ಎವ್ರಿ ಮಂತ್, ಇಟ್ಸ್ ಇನ್ ಕ್ರೋಡ್ಸ್, ನಾಟ್ ಇನ್ ಸ್ಮಾಲ್ ಸ್ಮಾಲ್ ಅಮೌಂಟ್ ಅಲ್ಲ. ಬಿಟ್ ಟೆಂಡರ್ಸ್, ಎ ಬಿ ಸಿ ಟೆಂಡರ್ಸ್ ಅಲ್ಲ, ಅದು ಲಕ್ಷಾಂತರ ಕೊಡ್ತಾರೆ. ಸೆಂಟರ್ ಸಿ, ಸೆಂಟರ್ ಬಿ, ಸೆಂಟರ್ ಎ, ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡ್ ಬನ್ನಿ. ಪ್ರಶ್ನೆ ನಾನು ಕೇಳೋದಿಲ್ಲ, ಪ್ರಶ್ನೆ ಹೆಂಗ ಗೊತ್ತೇ ಬರೋದು. ಇಲ್ಲಿ ನಾನು ಕೇಳೋದು ವಿತ್ ಪ್ರತಿನಿಧಿಗಳು ಬಂದಿದ್ದಾರೆ, ನಾನು ಕೇಳೋದು ಅಂದ್ರೆ ನಿಮ್ಮ ವ್ಯವಸ್ಥೆ ಕರೆಕ್ಷನ್ ಮಾಡ್ಕೊಳ್ಳಿ. ಈ ಅವಘಡಗಳು ಆಗೋದು ವಿದ್ಯುತ್ ಶಕ್ತಿ ಅಂದ್ಮೇಲೆ ಸರ್ ಮೇಡಮ್, ಕ್ರೈಮ್ ರೇಟ್ ಚೆಕ್ ಮಾಡಿ ನೀವು. ಕರೆಂಟ್ಗಳಿಂದ ಆಗಿದ ಅನಾಹುತಗಳ ಪಟ್ಟಿ ಎಷ್ಟು, ಕರೆಂಟ್ಗಳಿಂದ ಆಗಿದ್ದಿಷ್ಟು ಅನಾಹುತಗಳಾಗಿವೆ. ಯಾವೆಲ್ಲೋ ಒಂದು ಕಡೆ ಹೋಗಿ ಸರ್ಕ್ಯೂಟ್ ಆಯಿತು ಅಂತಾರೆ. ಒಂದು ನೆನಪಿದೆಯಾ ನಿಮ್ಗೆ ಯಾವುದೋ ಒಂದು ಒಂದು ಇವತ್ತು ಆಕ್ಸೆಂಚರ್ ಆಗಿದೆ ಸರ್, ಇವತ್ತು ಅಲ್ಲಿ ಯಾವುದೋ ಇವಾಗ ಏನ್ ಮಾಡ್ತಾರೆ, ಬುದ್ಧಿ ಕಲ್ತ್ಬಿಡು, ಬುದ್ಧಿ ಬಂದ್ಬಿಟ್ಟಿದೆ ಈಗ ಯಾರಿಗೆ, ಬಿ ಎಂ ಪಿಗೂ ಬುದ್ಧಿ ಬಂದಿದೆ, ಆಮೇಲೆ ನಿಮ್ಮ ಬೇರೆ ಬೇರೆ ಇಲಾಖೆ ಬುದ್ಧಿ, ಬೆಸ್ಕಾಮ್ ಬುದ್ಧಿ ಇದೆ. ಈಗ ಹೋಗ್ತಾರೆ, ಸೈಲೆಂಟ್ ಎಲಿಟ್ರಿ ಇದೆಯಪ್ಪ, ಸರಿಗೆ ಇಟ್ಕೋ ಜಾಬ್ಲಿ. ಕರೆಂಟ್ ಎಲೆಕ್ಟ್ರಿಸಿಟಿ ಕವರ್ ಆಗಿದೆಯಾ, ಫೈರ್ನವ್ರು ಯಾರು ಫೈರ್ ಈಗ ಬರ್ತಾರೆ. ಅಲ್ಲಿ ತನಕ ಫೈರ್ಗೆ ಏನಿತ್ತು, ಒನ್ ಪ್ಲಸ್ ಫೋರ್, ಒನ್ ಪ್ಲಸ್ ಫೈವ್ಗೆ ಆ ರೈಸ್, ಹೈ ರೈಸ್ ಬಿಲ್ಡಿಂಗ್ಗೆ ಪವರ್ ಸಪ್ಲೈ ಇಷ್ಟು. ಮೇಡಮ್, ಎಲ್ಲಿ ತನಕ ಕರಪ್ಷನ್ನು ಇನ್ವಾಲ್ವ್ ಆಗುತ್ತೆ, ನೀವು ಸಿಸ್ಟಮ್ ತರಕ್ಕಾಗಲ್ಲ. ವೆರಿ ಸಿಂಪಲ್. ನಾನು ಕೇಳೋದು ಹೆಂಗೆ ಗೊತ್ತಾ, ನಮ್ಮ ವಿತ್ ಆಲ್ ಆಫೀಸರ್ಸ್ ಹೇಳೋದೇನೆಂದರೆ, ಆಯಿತು ನಿಮ್ಮೊಂದು ಇಲಾಖೆ ಕೊಟ್ಟಿದ್ದಾರೆ, ನಿತ್ಯ ಬದುಕಿದ್ದು ನಿಮ್ಮ ಇಲಾಖೆ, ಇದು ಏನು ಅಪರೂಪ ಬರೋದಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲ್ಲ, ಮೀಡಿಯಾದೊಳಗೆ ಸೈಟ್ ಕೊಟ್ಬಿಡ್ತಾರೆ, ನೀ ಯಾವಾಗ ಕಟ್ಕೊಂಡು ಹಾಳಾಗಿ ಅಂತಾರೆ. ಕಟ್ಬಿಡ್ತಾ ಸೈಟು, ನೀನು ಯಾವಾಗ ಕಟ್ಕೋ ಬಿಡು, ನೀನು ಇಷ್ಟ ಖಾಲಿ ಜಾಗ ಬಿಡು. ಎಲೆಕ್ಟ್ರಿಸಿಟಿ ಹಂಗಲ್ಲ ಮೇಡಮ್, ನಿತ್ಯ ಜೀವನದ ಬದುಕಿನ ನಿತ್ಯ ಬುತ್ತಿ ಅದು. ನಮ್ಮ ಕರೆಂಟ್ ಇಲ್ಲ ಅಂದ್ರೆ ಏನು ಮಾಡ್ತೀವಿ ಗೊತ್ತಾ, ಫಸ್ಟ್ ಬರೋದು ಯಾರು ಗೊತ್ತು, ಕರೆಂಟ್ ಇಲ್ಲ ಅಂದ್ರೆ ಮೊದಲು ನಾವು ಯಾವುದೇ ದೇವಸ್ಥಾನ ಪೂಜಾರಿ ಕರಿಯಲ್ಲ, ಲೈನ್ ಮ್ಯಾನಿಗೆ ಕರ್ತೀವಿ, ಇವರು ಕರೆಂಟ್ ಇಲ್ಲ ಇವತ್ತು ನಮ್ಮ ಏರಿಯಾದಲ್ಲಿ ಅಂತ.
ಇವ್ರು ನೋಟಿಫಿಕೇಶನ್ ಆಗ್ತಾರೆ ಇಂಥ ದಿನ ನಾವು ಜನರೇಟರ್ ಏರಿಯಾ ಕರೆಂಟ್ ಇಲ್ಲ ಅಂತ ಹಾಕ್ತೀವಿ ಬ್ಯಾಲೆನ್ಸ್ ಮಾಡ್ಕೋತೀವಿ ನಾವು ಕಂಪ್ಯೂಟರ್ ವರ್ಕ್ ಮಾಡೋದು ಬೇರೆ ಇದೆಲ್ಲ ಪೋಸ್ಟ್ ಮಾಡ್ತೀವಿ. ಮೈ ಕ್ವಶನ್ ಇಸ್ ವೆರಿ ಸಿಂಪಲ್, ನೀವು ಈಗ ಏನು ಹೇಳ್ತೀರಿ, ಮ್ಯಾನ್ ಪವರ್ ಇಲ್ಲ ಅಂತ ಒಪ್ಕೊಳ್ತೀರ, ರಿಸೋರ್ಸಿಂಗ್ ಇಲ್ಲ ಅಂತ ಒಪ್ಕೊಳ್ತೀರ, ನಮ್ಮಲ್ಲಿ ಸಂಬಳ ನಮಗೆ ಲಾಸ್ ನಡೀತಿದ್ದ ಒಪ್ಕೊಳ್ತೀರ, ನಿಮ್ಮ ಇಲಾಖೆಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಬರಬೇಕಾಗಿದೆ ಸರ್, ಬಂದಿರೋ ದುಡ್ಡು ಕೊಟ್ಬಿಟ್ರೆ ನೀವು 5 ವರ್ಷ ಇನ್ನೂ 5 ವರ್ಷಕ್ಕೆ ನಿಮ್ಮ ಹುಡುಗರು ಎಂಪ್ಲಾಯ್ಮೆಂಟ್ ಕೊಡ್ಬೋದು. ಸರ್ ಈಗ ರೆವಿನ್ಯೂ ಬಗ್ಗೆ ಮಾತಾಡೋಕೆ ಹೋದ್ರೆ ನಾವು ಸರ್ಕಾರವನ್ನು ಟೀಕೆ ಮಾಡಬೇಕಾಗುತ್ತೆ. ಮಾಡಿ ಯಾರು ಬೇಡ ಅಂತಾರೆ, ಏನು ಟೀಕೆ ಮಾಡೋದು ಪ್ರಯೋಜನ ಇಲ್ಲ ಸರ್, ಯಾರು ಮಾಡಿ ನಮ್ಮ ಕಷ್ಟ ನಾವು ಇವತ್ತು ಮಾಧ್ಯಮದ ಮುಂದೆ ಹೇಳ್ಕೊಳ್ತೀವಿ, ಯಾಕಂದ್ರೆ ತಾವು ಪ್ರಜಾಪ್ರತಿನಿಧಿಗಳಾಗಿ ಮಾತಾಡ್ತಾ ಇದ್ದೀರಾ, ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ರೂಲ್ಸ್ಗಳು ನಮ್ಮ ಸಾರ್ ಹೇಳಿದ್ರು, ರೂಲ್ಸ್ ಎಲ್ಲನೂ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಸರ್ಟನ್ ರೂಲ್ಸ್ ಆರ್ ದೇರ್, ರೆಗ್ಯುಲೇಷನ್ಸ್ ಆರ್ ದೇರ್, ಬಟ್ ಯಾವುದು ಫಾಲೋ ಮಾಡ್ತಾ ಇಲ್ಲ ಸರ್. ಈಗ ಇದೇ ಬರ್ತಾ ಇದ್ದೀವಿ ನೋಡಿ, ಅದಕ್ಕೆ ನಾನು ಏನೇನು ಹೇಳ್ತೇನೆ, ಇವಾಗ ನಾನು ಸ್ಟೇಟ್ ಕ್ರೈಮ್ ಸರ್ ಹೇಳ್ತಾ ಇದ್ರಲ್ಲ, ರೆಕಾರ್ಡ್ಸ್ ಇದು ಮಾಡಿ ಸ್ಟೇಟ್ ಕ್ರೈಮ್ ರೆಕಾರ್ಡ್ಸ್ ಬೀರೋಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಮೊದಲು ಹೇಗಿತ್ತು ಮೇಡಮ್ ಅಂದರೆ, ನಮಗೆ 4 ಕಂಬ ಹಾಕಿ ವಿಶಾಲವಾದ ಜಾಗ ಕೊಟ್ಟು ವರ್ಕರ್ಸು ಕೆಲಸ ಮಾಡೋ ರೀತಿಯಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಸ್ಟ್ರಕ್ಚರ್ ಇರ್ತಾ ಇತ್ತು, 4 ಕಂಬಗಳಿಂದ ಸ್ಟ್ರಕ್ಚರ್ ಇತ್ತು, 4 ಸ್ಟ್ರಕ್ಚರ್ ಅಂತ ವಿಶಾಲವಾದ ಜಾಗ ತಗೋತಾ ಇತ್ತು. ಆಮೇಲೆ ಏನನ್ನಾದ್ರು ಸಿಂಪ್ಲಿಫಿಕೇಶನ್ ಮಾಡಿ 2-fold ಸ್ಟ್ರಕ್ಚರ್ ತಂದರು, ಅದು ಸ್ವಲ್ಪ ಪರವಾಗಿಲ್ಲ. ಈಗ ಏನು ಮಾಡಿದ್ರೆ ಸಿಂಗಲ್-fold ಸ್ಟ್ರಕ್ಚರ್, ಮನುಷ್ಯರು ಹತ್ತಿ ಕೆಲಸ ಮಾಡೋಕ್ಕಾಗಲ್ಲ, ಮಂಗಗಳ ಕೈಯಲ್ಲಿ ಬಾಡಿಸ್ಬೇಕಾದ್ರೆ ಕೈ ಕಾಲು ಸಣ್ಣಗಿರೋ ಮನುಷ್ಯರು ಬೇಕು, ಅಂಥವ್ರ ಕೈಯಲ್ಲಿ ತಲೆ ತೂರೋದಿಲ್ಲ ಕೈ ತೂರೋದಿಲ್ಲ ಕೆಲಸ ಮಾಡಲಿಕ್ಕಾಗಲ್ಲ. ಇನ್ನು ಮೇಂಟೆನೆನ್ಸ್ಗೆ ಹೋದರೆ ನಾವೇನಾದರೂ ಲೈನ್ ಕ್ಲಿಯರ್ ತೊಗೊಂಬಿಟ್ರೆ ಮೇಲೆ ಆಫೀಸರ್ಸ್ ಎಷ್ಟೊತ್ತರಿಗೆ ಕೆಲಸ ಮಾಡೋದು ಅಂತ ನಮ್ಮ ನೌಕರರು ಟೆನ್ಷನ್ ಕೊಡ್ತಾರೆ. ಹಾಸ್ಪಿಟ್ಲ್ಗಳಿದ್ದಾವೆ, ಅಲ್ಲಿ ಎಮರ್ಜೆನ್ಸಿ ಇದೆ, ಎ ಸಿ ವರ್ಕ್ ಆಗ್ತಾ ಇಲ್ಲ, ಅವ್ರ ಸಿಸ್ಟಮ್ ಹಾಳಾಗ್ತದೆ, ಇಂಡಸ್ಟ್ರೀಸ್ನವ್ರು ಮುಂಡಿ ಹೊಡಿತದೆ ರೀ, ಬೇಗ ಬೇಗ ಮಾಡಿ ಅಂತ ಅವ್ರು ಪ್ರೆಷರ್ ಕೊಡ್ತಾರೆ, ಕನ್ಸ್ಯೂಮರ್ಸ್ ಪ್ರೆಷರ್ ಕೊಡ್ತಾರೆ. ಬೇರೆಯವರು ಇವತ್ತು ಈ ಎಂಟೈರ್ ನಮ್ಮ ರಾಜ್ಯದಲ್ಲಿ ಯಾವ ಇಂಡಸ್ಟ್ರಿಯವರು ಮೇಡಮ್ ಪೂರ್ತಿ ಹೇಳ್ಬಿಡ್ತೀನಿ. ಈಗ ಏನಾಗುತ್ತೆ ಅಂದ್ರೆ, ನಾವು ಕೆಲಸ ಮಾಡ್ಬೇಕಾದ್ರೆ ಲೈನ್ ಕ್ಲಿಯರ್ ತಗೊಳ್ಳೇಬೇಕು, ಲೈನ್ ಕ್ಲಿಯರ್ ತಗೊಳ್ಳೋದಕ್ಕೆ ಒಂದ್ ಕಡೆ ಡಿಪಾರ್ಟ್ಮೆಂಟು ಜಾಸ್ತಿ ಕೋಆಪರೇಟ್ ಮಾಡಲ್ಲ, ಗ್ರಾಹಕರು ಕೋಆಪರೇಟ್ ಮಾಡಲ್ಲ. ಅನ್ಲೆಸ್ ಲೈನ್ ಕ್ಲಿಯರ್ ಇಲ್ಲದೆ ನಾವು ಯಾವುದು ರಿಪ್ಲೇಸ್ ಮಾಡೋಕ್ಕಾಗಲ್ಲ, ವೈರ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬೇಕಾದಷ್ಟು ಟ್ರಾನ್ಸ್ಫಾರ್ಮರ್ಸ್ 20-30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾವೆ, ಅದರಲ್ಲೇ ಮಾಡ್ತಾ ಇದ್ವಿ. ಈ ಕಂಡಕ್ಟರ್ಸ್ ಕೂಡ ಬಹಳಷ್ಟು ವರ್ಷಗಳಿಂದ ಇದೆ, ಯಾರು ಅದನ್ನು ಗ್ಯಾರಂಟಿ ಪೀರಿಯಡ್ ನೋಡೋಕೆ ಆಗ್ತಾ ಇಲ್ಲ. ಅದರಿಂದ ಕಂಡಕ್ಟರ್ಸ್ ರಿಪ್ಲೇಸ್ಮೆಂಟ್ ಆಗಬೇಕು, ರೂಲ್ಸ್ ಪ್ರಕಾರ ಟ್ರಾನ್ಸ್ಫಾರ್ಮರ್ಸ್ ಎರೆಕ್ಟ್ ಆಗಬೇಕು. ಯು ಜಿ ಕೇಬಲ್ ಮಾಡೋಕ್ಕೆ ಗ್ರಾಹಕರ ಸಹಕಾರ ಕೊಡಬೇಕು, ಬಿ ಬಿ ಎಂಪಿ ಅವರು ಪರ್ಮಿಷನ್ ಕೊಡಲ್ಲ. ಯು ಜಿ ಕೇಬಲ್ಗಳು ಆದಷ್ಟು ಈಗ 60% ಯು ಜಿ ಕೇಬಲ್ ಬ್ಯಾಂಗ್ಳೂರಲ್ಲಿ ಆಗಿದೆ, ಇನ್ನು 40% ಆದರೆ ಬಹುಶಃ ಆಕ್ಸಿಡೆಂಟ್ 50% ಮೇಲೆ ಕಂಟ್ರೋಲ್ ಬರುತ್ತೆ. ಅದರಿಂದ ಸಿಸ್ಟಮ್ ಅಲ್ಲಿ ರೂಲ್ಸ್ ಅಲ್ಲಿ ಇದೆ ಹೊರತು, ರೂಲ್ಸ್ ಎಲ್ಲ ಬುಕ್ ಅಲ್ಲಿ ಇದೆ ಹೊರತು ಪ್ರಾಕ್ಟಿಕಲ್ ಆಗಿ ಇಲ್ಲ ಸರ್. ಎಕ್ವಿಪ್ಮೆಂಟ್ಸ್ ಬಳ ತೊಂದರೆ ಆಗ್ತಾ ಇದೆ. ನಮ್ಮ ಇನ್ನೊಂದೇನಂತಂದ್ರೆ, ಬೆಸ್ಕಾಮ್ ಇಲ್ಲ, ಬೆಸ್ಕಾಮ್ನಲ್ಲಿ ಒಂದು ಬೆಸ್ಕಾಮ್ ಒಂದು ಎಲ್ಲ ಇಲಾಖೆಗಳ ಸಮನ್ವಯ ಮಾಡಿ, ಬೆಸ್ಕಾಮ್ ಪಿ ಡಬ್ಲ್ಯೂ ಎಲ್ಲ ಸಮನ್ವಯ ಮಾಡಿ ಒಂದು ಸೆಲೆಂಡ್ರಿ ಟೈಪ್ ಅಂತ ಪೈಪಿಂಗ್ ಮಾಡ್ತಿದ್ರು. ಅಲ್ಲಿ ಮಾಡಿ ಎಲ್ಲವೂ ಕೂಡ ಅದರೊಳಗೇನೆ ಅಂದರೆ ಅವ್ರು ಹೇಳ್ದಲ್ಲ ಕೇಬಲ್ಸ್ಗಳೆಲ್ಲ, ಆ ಕೇಬಲ್ಗಳು ಬಂತು ಅಂದರೆ ನಿಮ್ಗೆ ಮೇಲಿನ ಬೈರ್ ಆಗತ್ತೆ ಇಲ್ಲ. ಸರ್ ನಂಗೆ ಸಮಯವಿಲ್ಲ ಸರ್, ನಂಗೆ ಇನ್ನೊಂದು ಪ್ರಶ್ನೆ ಇದೆ. ನನಗೆ ಆಗಿದ್ದ ಎಕ್ಸ್ಪೀರಿಯೆನ್ಸು, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ರು ಯಾರೋ ಕೋಟ್ಯಾಧಿಪತಿ, ಅವ್ರ ಮನೆ ಎದುರುಗಡೆ ಸರ್ ಒಂದು ಲೈನ್ ಹೋಗಿರುತ್ತೆ, ಹೈ ಟೆನ್ಷನ್ ವೈರು, ಅಲ್ಲಿಗೆ ಮಾತ್ರ ಕ್ಯಾಪಿಂಗ್ ಇರುತ್ತೆ. ಪಕ್ಕದಲ್ಲಿ ಅದೇ ಪಕ್ಕದ ಬಿಲ್ಡಿಂಗಲ್ಲಿ ಸ್ವಲ್ಪ ನಾರ್ಮಲ್ ಪೀಪಲ್ ಇದ್ದಾರೆ, ಅಲ್ಲಿ ಆ ಹೈ ಟೆನ್ಷನ್ ವೈರ್ಗೆ ಕ್ಯಾಪಿಂಗ್ ಇರಲ್ಲ, ಅಂದರೆ ಅವರು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಮಾಡಿಸ್ಕೋಬೋದಾ ಮೇಡಮ್? ಗೊತ್ತಿಲ್ಲ ನನಗೆ. ನೋಡಿ ಎಲ್ಲಿ ಹೇಳ್ತೀನಿ ಮೇಡಮ್, ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಏನಾಗಿದೆ, ಪೈಪ್ಗಳು ಹಾಕ್ತಾ ಇದ್ದೋ ಮುಂಚೆ, ಪೈಪ್ ಹಾಕಿ ಯಾರಿಗೂ ತಗೊಳ್ಬಾರ್ದು, ಯಾಕಂದ್ರೆ ಸೆಕೆಂಡ್ ಫ್ಲೋರ್ ಎಲ್ಲ ಮಾಡ್ತಾ ಇದ್ರು, ಅದು ಆ ಸಿಸ್ಟಮು ಆಯ್ತು. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಕ್ಕೆ ಶುರು ಆಯಿತು, ಟೆಕ್ನಿಕಲ್ ಪ್ರಾಬ್ಲಮ್. ಅದಕ್ಕೆ ಎ ಬಿ ಸಿ ಕೇಬಲ್ಸ್ ಅಂತ ಬಂದ್ಬಿಟ್ಟಿದೆ, ಅದು ಇನ್ಸುಲೇಟೆಡ್ ವೈರ್ ಎಲ್ಲ ಕಡೆ ಈಗ ಹಾಕ್ತಾ ಇದ್ವಿ. ಕೆಲವೊಂದು ನೋಡಿ ಮೇಡಮ್, ಆ ಕಡೆ ಯಾರೋ ದುಡ್ಡು ಕೊಟ್ಟು ಹಾಕ್ಸ್ಕೊಂಡ್ರು, ಯಾರೋ ಕಟೌಟ್ ಹಾಕ್ಸ್ಕೊಂಡ್ರು, ಇದೆಲ್ಲ 2,20,00,000 ಕನ್ಸ್ಯೂಮರ್ ಇರೋದ್ರಲ್ಲಿ 1-2% ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದು ಎರಡನೇದು ಏನಾಗಿದೆ, ಮೇಜರ್ ಆಗಿ ನಮ್ಗೆ ಏನಾಗಿದೆ, ಪೀರಿಯಾಡಿಕಲ್ ಮೇಂಟೆನೆನ್ಸ್ ನಾವು ಮಾಡ್ತಾ ಇರ್ತೀವಿ, ಸಾಕಾಗೋದಿಲ್ಲ. ಮೇಜರ್ ಆಗಿ ಏನಾಗಿದೆ, ನಾವು ಯಾವತ್ತೋ ನಮ್ಮ ತಾತನ ಕಾಲದಲ್ಲಿ ಹಾಕಿದ ಕೇಬಲ್ ಟ್ರಾನ್ಸ್ಫಾರ್ಮರ್ ಈಗಲೂ ನಡೀತಾ ಇದೆ. ಐ ಮೋರ್ ಓವರ್ ಯು ನೋ ವೆರಿ ವೆಲ್, ನಾನೇನು ಯಾರಿಗೂ ಹೆದರೂ ಆಗಿಲ್ಲ. ನಿಮ್ ಯಾವುದೇ ಪ್ರಾಜೆಕ್ಟ್ ತಗೊಳ್ಳಿ, 40% ಕಮಿಷನ್, 20% ಕಮಿಷನ್ ಅಂತ ಇದ್ದೇ ಇದೆ, ನಾನಂತೂ ಹೋಗಿ ನೋಡಿಲ್ಲ. ಇದರಲ್ಲಿ ಏನಾಗಿದೆ, ಇನ್ಫೀರಿಯರ್ ಕ್ವಾಲಿಟಿ ಮೆಟೀರಿಯಲ್ಸ್ ಆರ್ ಬೀಯಿಂಗ್ ಬಾಟ್ ಬೈ ಎವರಿ ಡಿಪಾರ್ಟ್ಮೆಂಟ್. ಸರ್ ಸಮೀರ್ ಸರ್, ವ್ಯವಸ್ಥೆ ಹಾಳಾಗೋಗಿದೆ, ಇಲ್ಲಿರೋ ಸಿಬ್ಬಂದಿ ನಿಮಗೆ ಇಚ್ಛಾಶಕ್ತಿ ಇದೆ ಮಾಡಬೇಕು ಅಂತ ಹೇಳಿ, ಆದರೂ ಕೂಡ ವ್ಯವಸ್ಥೆ ಹಂಗಿದೆ, ಬಿಡು ನಾನು 10 ಏನು ಕೆಲಸ ಇದೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅಪಾಯ ಅಲ್ವಾ ಸರ್? ಇವತ್ತು ಅತಿ ಒಂದು ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇರೋದು ವಿದ್ಯುತ್ ನೌಕರ ಇವತ್ತು ಇಡೀ ರಾಷ್ಟ್ರದಲ್ಲಿ. ಈ ಕಡೆ ಗ್ರಾಹಕರ ಟೆನ್ಷನ್, ಮ್ಯಾನೇಜ್ಮೆಂಟ್ ಟೆನ್ಷನ್ನು, ಕಳಪೆ ಮೆಟೀರಿಯಲ್ಲು,
ಕಳಪೆ ಮೆಟೀರಿಯಲ್ಲು, ಇಟ್ ಈಸ್ ನಾಟ್ ಗುಡ್ ಕ್ವಾಲಿಟಿ ಮೆಟೀರಿಯಲ್ಲು, ಇಂಥದ್ದೆಲ್ಲ ಇಟ್ಕೊಂಡು ತನ್ನ ಪ್ರಾಣ ತನ್ನ ಮುಷ್ಟಿನಲ್ಲಿ ಇಟ್ಕೊಂಡು ಕಂಬದ ಮೇಲೆ ಹತ್ತಿ ಕೆಲಸ ಮಾಡ್ತಾನೆ, ಕಾಣದೇ ಇರುವ ಎನಿಮಿ ಜೊತೆ ಹೋರಾಟ ಮಾಡಿ ಅಂದರೆ ನಮ್ಮ ಯೋಧ ಅವನು ನಮ್ಮ ಲೈನ್ ಮ್ಯಾನ್ ಇವತ್ತು. ಇಂಥದ್ರಲ್ಲಿ ಪ್ರಾಣ ಕಳ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಆದಷ್ಟು ನಾವು ಮಾಡ್ತಾ ಇದ್ದೀವಿ. ಸಿಸ್ಟಮ್ ಇಟ್ ಈಸ್ ನಾಟ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಗ್ರಾಸ್ ರೂಟ್ ಎಂಪ್ಲಾಯೀಸ್. ಯು ಕೆನಾಟ್ ಬ್ಲೇಮ್ ಯುವರ್ ಗವರ್ನಮೆಂಟ್. See, if at all you have to blame, you have to blame the top management, not the general employees of our department. Which is understood, sir. Yadanedu neevu eshte maintenance work maadi, replacement maadi, hazardous antira madam neevu. Hazardous, nanu 2016 alli retired aadre 2000 UCV ಇಂದ ನ್ಯೂ ಎಲೆಕ್ಟ್ರಿಸಿಟಿ ರಿಫಾರ್ಮ್ಸ್ ಆ್ಯಕ್ಟ್ ಬಂದಮೇಲೆ ಇಡೀ ಬೆಂಗಳೂರಿಗೆ ಪ್ರತಿದಿನ ನಾವು ಹೆಜಾರ್ಡಸ್ಸೇ ಲೊಕೇಟ್ ಮಾಡ್ಕೊಂಡು ಈ ಕಡೆಯಿಂದ ಹೆಜಾರ್ಡಸ್ ಹುಡುಕ್ತೀವಿ, ರೆಡಿ ಮಾಡ್ತೀವಿ, ಇನ್ನೊಂದು ಕಡೆಯಿಂದ ಹುಡುಕ್ತಾ ಇರುತ್ತೆ ಮೇಡಮ್. ಇದು 24 hours ಹರಿಯುವಂಥ ಕರೆಂಟ್ ಇದು, ಪ್ರತಿದಿನ ಒಂದೊಂದು ಸಮಸ್ಯೆ ಹುಟ್ಕೋತಾನೆ ಇರುತ್ತೆ. ದೇರ್ ಇಸ್ ನೋ ಎಂಡ್ ಫಾರ್ ಪ್ರಾಬ್ಲಮ್ಸ್. ನಿಮ್ದು ಸಲಹೆಗಳು ಅಟ್ ಲೀಸ್ಟ್ ಇಲ್ಲಿ ಪ್ರಾಬ್ಲಮ್ ಇದೆ, ಇದು ಸರಿಯಾದ್ರೆ ಮೇಡಮ್ ಇವ್ರದ್ದು ಕಂಟಿನ್ಯೂಸ್. ಇವಾಗ ಇವರು ಶಾರ್ಟೇಜ್ ಅಂದರು. ಇವಾಗ ಇವ್ರದ್ದು ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಸೆಕ್ಷನ್ 135 ಅಡಿಯಲ್ಲಿ ಇವರು ಯಾರಾದರೂ ನಾವು ಪವರ್ ಕಳ್ತನ ಮಾಡಿದಂದರೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಜನರಿಗೆ. ಅದಕ್ಕೆಲ್ಲ ಸ್ಟಾಫ್ ಇದೆ. ಪವರ್ ನಾವು ಪಬ್ಲಿಕ್ ಏನಾರು ಕದ್ಕೊಂಡ ಅಂದರೆ ಕೇಸ್ ಹಾಕಕ್ಕೆ ಓಡ್ ಬಂದು ಮೈ ಮೇಲೆ ಬಂದು ಹಾರಿ ಪವರ್ ಕದ್ದುಬಿಟ್ರು ಅಂತೇಳಿ ಹಾಕಕ್ಕಾಗುತ್ತೆ. ನೋಡಿ ಎಲೆಕ್ಟ್ರಿಕ್ ಬಿಲ್ 4ನೇ ತಾರೀಕು ಬಂತು ಅಂದರೆ ಅದೇನೋ ಡೆಡ್ ಲೈನ್ ಕೊಟ್ಟಿರ್ತಾರೆ 18ನೇ ತಾರೀಕು. 18ನೇ ತಾರೀಕು ಕಟ್ಟಿಲ್ಲ ಅಂತ ಹೇಳಿದ್ರೆ 19ನೇ ತಾರೀಕು ಫ್ಯೂಸ್ ಕೀಳಕ್ಕೆ ಸಿಬ್ಬಂದಿ ಇದ್ದಾರೆ ಮೇಡಮ್. ಇವಾಗ ಎಫ್ಐಆರ್ ಆಗ್ತದೆ. ಒಂದ್ ಸೆಕೆಂಡ್, ದ ಬಿಲ್ ಬರೋ ರೆಗ್ಯುಲರ್ ಬಿಲ್ ಬರೋದು 2ನೇ ತಾರೀಕು ಅಂದಿರ್ಕೊಳ್ಳಿ. There is no issue of bill. They will extend up to 7, 2, 3, 4, 5, 6, 7 ಹಾಕಿದ್ರೆ ನಿಮ್ದು ಯೂನಿಟ್ ಅಂತ ಇರುತ್ತೆ, ಕನ್ಸ್ಯೂಮರ್ ಯೂನಿಟ್ 100, 110 ಅಂತ ಯೂನಿಟ್ ಇರುತ್ತಲ್ಲ, ಆ ಯೂನಿಟ್ ದಾಟ್ ಆ ಬೌಂಡ್ರಿ ದಾಟ ತಕ್ಷಣ ನಿಮಗೆ ನಿಮ್ಮ ಕರೆಂಟ್ ರೇಟ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಕರೆಂಟ್ ರೇಟ್ಗೂ ಅಬ್ನಾರ್ಮಲ್ ಅಬ್ನಾರ್ಮಲ್ ಕರೆಂಟ್ ರೇಟಿಗೆ 7 rupees ಸಮಥಿಂಗ್ ಚೇಂಜಸ್ ಆಗುತ್ತೆ. ಅಂದ್ರೆ ಬಿಲ್ ನಿಮಗೆ ಬಿಲ್ ಸ್ಲ್ಯಾಬ್ ಬಿಲ್ಲಿಂಗ್ ನಿಮಗೆ ಸ್ಲ್ಯಾಬ್ ಚೇಂಜ್ ಇಲ್ಲ, ಎಲ್ಲ ಕಾಮನ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಒಂದೇ ಆಗ್ಬಿಟ್ಟಿದೆ ಸರ್. ನಮ್ಮ ರಾಜ್ಯದಲ್ಲಿ ಬಂದ ಮೇಲೆ 1300-400 ಕಟ್ತಿದ್ದವರಿಗೆ 2000 ಕಟ್ತಿದ್ದಾರೆ ಬಿಕಾಸ್ ಆಫ್ ಗೃಹ ಜೊತೆ. ಅದು ದೊಡ್ಡ ವಿಷಯ, ಅದಕ್ಕೆ ಇನ್ನೂ 2 ಬರಬೇಕು ಸರ್ ಸೊಲ್ಯೂಷನ್. ಇದು ಅದೇ ಇದು ಹೇಳಕ್ ಬಂದೆ. ಇವಾಗ ಪಬ್ಲಿಕ್ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಇವಾಗ ಹೊಸದಾಗ IPC ಇದ್ರಲ್ಲಿ ಏನಾಗುತ್ತೆ, ಥೆಫ್ಟ್ ಕೇಸು ಅವ್ರ ಆಕ್ಟ್ ಪ್ರಕಾರ ಇಲ್ಲ ಮೇಡಮ್ ಇದಕ್ಕೆ. ಅವಾಗ ಇವರು ಪಬ್ಲಿಕ್ ಮೇಲೆ ಹಾಕಿ ಕೇಸ್ ಹಾಕೋಕ್ಕೆ, ಇದು ಮಾಡೋಕ್ಕೆ, ಫ್ಯೂಸ್ ತೆಗೆಯೋಕ್ಕೆ, ಕರೆಂಟ್ ಬಿಲ್ ಕಡೆಗೆ ಎಲ್ಲ ಸ್ಟಾಫ್ ಇದೆ ಅಲ್ಲಿ. ಎಂತಾದರೂ ಅವರು ಪೋಲ್ ಫ್ರೀ ಇದೆ ಅದು ಇಲ್ಲ, ಅದಕ್ಕೆ ಮಾತ್ರ ಯಾಕೆ ಸ್ಟಾಫ್ ಇಲ್ಲ. ಮತ್ತು ಇನ್ನೊಂದು, ಇವಾಗ ನೀವು ಹೇಳಿದ್ರಲ್ಲ ಯೋಧರು ಅಂತ, ನಾವು ಅಗ್ರಿ ಸರ್ ಮೇಡಮ್, ಬಟ್ ಅವ್ಯವಸ್ಥೆನ ಸರಿಪಡಿಸ್ಕೊಂಡು ಆ ಯೋಧ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಿಜಕ್ಕೂ ಅದಕ್ಕೊಂದು ಅರ್ಥ ಇರುತ್ತಲ್ವಾ ಸರ್. ಇವಾಗ ನೋಡಿ, ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಬಿ ಸ್ಟ್ರೀಮ್ ಲೈನ್ಡ್ ಇನ್ ಆಲ್ ಆಂಗಲ್ಸ್. ಇದು ಇವಾಗ ಅರ್ಜುನ ಆನೆ ಅಂಬಾರಿ ದಸರಾದು, ಅದಕ್ಕಿಂತ ಮುಂಚೆ ಡ್ರೋನ್ ಎಲೆಕ್ಟ್ರಿಕೇಟೆಡ್ ಆಗಿ ತೀರಿಯೋತು 1998 ಅಲ್ಲಿ. ಓಕೆ, ಆನೆಗಳು ಓಕೆ ಊರ್ ಕಡೆ ಎಲ್ಲ ಲೈವ್ ವೈರ್ ಇದು ಮಾಡಿಬಿಟ್ಟು ಎಲ್ಲ ಎಲೆಕ್ಟ್ರಿಕೇಟ್ ಆಗುತ್ತೆ. ವನ್ಯಜೀವಿ ಬಂದು ಪ್ರೊಟೆಕ್ಟ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು. ಹಸುಗಳು, ನನಗೂ ಇವಾಗ ಫೋಟೋಸ್ ಕಳ್ದಿರೋ ಹಸುಗಳು ಎಲೆಕ್ಟ್ರಿಕೇಟ್ ಆಗಿರೋದು, ಅದು ಯಾರು ಕೇರ್ ಮಾಡ್ತಾ ಇಲ್ಲ. ಹೌದು ನಾರಾಯಣ್ ಸರ್, ನೀವು ಹೇಳಬೇಕು. ಜನಸಾಮಾನ್ಯರಿಗೆ ಆಗೋ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಎಲ್ಲಿ ಪರಿಹಾರ ಅಂತಲೂ ಯೋಚನೆ ಮಾಡಿದ್ವಿ. ಸರ್, ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಗುತ್ತಿಗೆದಾರರು ಒಂದಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ನಿಮ್ಮದೇ ಎಂಪ್ಲಾಯೀಸ್ ಇರ್ತಾರೆ, ಅವ್ರ ಸೇಫ್ಟಿಗಾದರೂ ಅಟ್ಲೀಸ್ಟ್ ಸೇಫ್ಟಿ ಮೆಷರ್ಸ್ ತಗೊಂಡಿದ್ದಾರೆ? ಯಾಕಂತ ಹೇಳಿದ್ರೆ ನಮಗೆ ಬರುತ್ತೆ ಸರ್ ಕೆಲವೊಂದು ಫೋಟೋಸು, ಭಾಳ ಎಲ್ಲ ಸುಟ್ಟು ಹೋಗಿರೋ. ಸುಮಾರು 8 ವರ್ಷಕ್ಕೆ ಸುಮಾರು ಒಂದು 70 ಜನ, 5 ವರ್ಷದಲ್ಲಿ 70 ಸರ್, 8 ವರ್ಷಕ್ಕೆ 70 ಮಾತ್ರ. ಸ್ಟೇಟಲ್ಲಿ ಎವ್ರಿ ಡೇ ಇವತ್ತು ಬೆಳಗ್ಗೆ ಸಂಜೆ ಒಂದು ಅಪಘಾತ ಆಗ್ತಾ ಇದೆ. ಹೌದು, ಅಂದರೆ ಬಿಕಾಸ್ ಆಫ್ ಅವ್ರು ಹೇಳೋದು ಅವ್ರ ನೆಗ್ಲಿಜೆನ್ಸ್ ಅಂತ ಒಂದೇ ಅಲ್ಲ, ನಮ್ಮ ಅಪಘಾತಗಳ ಕಾರಣ ಮ್ಯಾನ್ ಪವರ್ ಒಂದೇ ಅಲ್ಲ ಮೇಡಮ್ ಕಾರಣ. ದಯವಿಟ್ಟು ನಮ್ಮ ಫ್ರೆಂಡ್ಸ್ ಅರ್ಥ ಮಾಡ್ಕೋಬೇಕು, ಎಂಪ್ಲಾಯಿ ನೆಗ್ಲಿಜೆನ್ಸ್ ಒಂದೇ ಅಲ್ಲ ಕಾರಣ, ಮೆಟೀರಿಯಲ್ ಡಿಫೆಕ್ಟ್ಸಿಂದ ಆಗ್ತಾ ಇದೆ. ಇವತ್ತು ಎಲ್ಲ ಕಡೆ ಜನರೇಟರ್ಸ್ ಇಟ್ಕೊಂಡಿದ್ದಾರೆ. ಮೊದಲು ಸ್ಟೇಷನಿಂದ ಕರೆಂಟ್ ಬರ್ತಾ ಇತ್ತು ಮೇಡಮ್, ಮೊದಲು ಒಂದು ಸೈಡ್ ಫ್ಲೋ ಆಗ್ತಾ ಇತ್ತು. ಇವತ್ತು ಬ್ಯಾಕ್ ಫೀಡಿಂಗಿಂದ ಬರ್ತದೆ, ಏನು ನಮ್ಮ UPS ಇಂದ ಕರೆಂಟ್ ಬ್ಯಾಕ್ ಫೀಡ್ ಆಗಿ ಬರ್ತಾ ಇದೆ. ಜನರೇಟರ್ಸ್ ಇಟ್ಕೊಂಡಿರೋದು ಒಂದು 5 ಕಡೆ 6 ಕಡೆಯಿಂದ ಜನರೇಷನ್ ಉತ್ಪತ್ತಿ ಆಗಿ ಬರ್ತಾ ಇದೆ. ಅದು ಪ್ರಾಪರ್ ಆಗಿ ಅವರು ಆಲ್ಟರ್ನೇಟ್ ಸ್ವಿಚ್ ಇಟ್ಕೊಳ್ಳದೆ ಹೋದ್ರೆ ಎಷ್ಟೋ ಜನ ನಮ್ಮ ಲೈನ್ ಸತ್ತಿದ್ದಾರೆ. ನೋಡಿ ಮೇಡಮ್, ಯಾರಿಗೂ ಕರೆಂಟ್ ತೆಗಿಬಾರ್ದು, ದೇ ವಾಂಟ್ ಗುಡ್ ಮೇಂಟೆನೆನ್ಸ್. ಹೆಂಗಾಗುತ್ತೆ ಕರೆಂಟ್ ಯಾಕ್ರಿ ತೆಗಿತೀರಾ? ರಾತ್ರಿ ಹೊತ್ತು ಮಾಡ್ರಿ, ಹಂಗ್ಲು ಏನು ರೋಡ್ ಕೆಲಸ ಮಾಡಕ್ಕೆ ನೈಟು, ಏ ನಮ್ಮ ಇಂಡಸ್ಟ್ರಿ ಮುಚ್ಚಬೇಕಾಗತ್ತೆ ಅಂತಾರೆ. ನಮಗೆ ಸಹಕಾರ ಅಸಹಕಾರ ಕಣ್ತಾ ಇದೆ, ನಾವು ಇರೋದ್ರಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. ಆದ್ರೆ ಒಂದಂತೂ ದಿಟ,
ಟಾಪ್ ಲೆವೆಲ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕಮಿಟಿ ಆಗಬೇಕು. ಏನು ಇವತ್ತು ನಾವು ಈ ಬೆಂಗಳೂರು ಬೆಳೀತಾ ಇರೋ ಸಿಸ್ಟಮ್ಗೆ ಏನು ನಾವು ಅಳವಡಿಸ್ಕೋಬೇಕು, ಯಾವ ರೀತಿ ಮಾಡರ್ನೈಸ್ ಮಾಡಬೇಕು, ಯಾವ ಟೆಕ್ನಿಕಲಿ ಏನು ಮುಂದುವರಿಸ್ಕೋಬೇಕು ಅನ್ನೋದು ಬಿಟ್ಟು ನಾವು ಹಳೆ ವೈರುಗಳು ಹಳೆ ಕಂಬಗಳ ಇಟ್ಕೊಂಡು ಹೋದರೆ ಎಲ್ಲ ಇವತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಬೇಕಾದಷ್ಟು ಪ್ರಗತಿ ಸಾಧಿಸಬೇಕಾಗಿತ್ತು ಇಷ್ಟಾಗ ಆಗಲೇ. ನಾವು ಇವತ್ತು ವಿಜ್ಞಾನ ಕೇಂದ್ರಗಳು ಬೆಳೆದಿದ್ದಾವೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಬೆಳೆದಿದೆ, ಸಾರಿಗೆ ವ್ಯವಸ್ಥೆಗಳು. ಆದರೆ ಮಾತಾಡಿಸ್ಲೇಬೇಕು, ಕೆ ಜೆ ಜಾರ್ಜ್ ಅವ್ರಿಗೆ ಇಷ್ಟೆಲ್ಲ ಮಾಹಿತಿ ಇದೆ ಅಂತ ನಂಗೆ ಅನಿಸಲ್ಲ ಸರ್. ಯಾಕೆಂತ ಹೇಳಿದ್ರೆ ಇವರು ಒಂದು ಒಳ್ಳೆ ವ್ಯಾಲಿಡ್ ಪಾಯಿಂಟ್, ಮ್ಯಾನ್ ಪವರು ಅವ್ರ ನೆಗ್ಲಿಜಿಯನ್ಸ್ ಬದಿಗಿಟ್ರು ಕೂಡ ಟೆಕ್ನಿಕಲಿ ಅಲ್ಲಿರುವಂಥ 30-40 ವರ್ಷದ ಎಕ್ವಿಪ್ಮೆಂಟ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಈ ಥರ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಇದನ್ನೆಲ್ಲ ಸಚಿವರು ಗಮನ ಹರಿಸ್ಬೇಕಲ್ಲ ಸರ್, ಅವ್ರ ರೆಸ್ಪಾನ್ಸಿಬಿಲಿಟಿ ಏನು? ಮೇಡಮ್ ಏನಾಗುತ್ತೆ ಇಲ್ಲಿ ಹೇಳ್ತೀನಿ ಕೇಳಿ. ಈಗ ನಮ್ಮ ದುರಾದೃಷ್ಟ ಏನು ದೇಶದ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ದುರಾದೃಷ್ಟ, ಯಾವ ಪೋರ್ಟ್ಫೋಲಿಯೋಗೆ ಯಾವ ವ್ಯಕ್ತಿ ಸಮರ್ಥರು ಬರಬೇಕು ಅವರಿಲ್ಲ. ಈಗ ಎಜುಕೇಷನ್ ಮಿನಿಸ್ಟ್ರಿಗೆ ಬ್ಯಾಕಪ್ ಎಜುಕೇಷನ್ ಇರಬೇಕು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಧನ ಸಚಿವ ಅಂತ ಅಟ್ಲೀಸ್ಟ್ ಇಂಧನ ಸಚಿವರಾದಾಗ ಯಾರು ನಮ್ಮ ಕೆಂಪೇಗೌಡರು ತರನೋ ಅಥವಾ ಸಮೀಲ ತರನೋ ಯಾರೊಬ್ಬರು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಯಾರಿರ್ತಾರೆ ಅವ್ರನ್ನ ಜೊತೆಗೆ ಪ್ಯಾನಲ್ಗೆ ಹಾಕೋಬೇಕು. ಏ ಬಾರಪ್ಪ ಇಲ್ಲ ಏನಾಯ್ತಿದೆ ಪ್ರಾಬ್ಲಮ್ ಹೇಳಪ್ಪ ಅಂತ ಹೇಳತಕ್ಕಂಥ ಒಂದು ಟೀಮ್ ಇಟ್ಕೋಬೇಕು. ಅವ್ರ ಕಡೆ ಇರೋರೆಲ್ಲ ಏನು ಅವ್ರು ಸಂಬಂಧಪಟ್ಟವ್ರು ಯಾರು ಪಾಪ ಪಾಲಿಟಿಕಲ್ ಸೆಕ್ರೆಟ್ರಿ 1, 2, 3, 4, 5 ಆಮೇಲೆ ಇನ್ನೊಂದು ಪಿ ಎಗಳು ಹೆಂಗೆ ಗೊತ್ತಾಯಿರ್ತಾರೆ, ಪಿ ಎಗಳು ಏನು ಮೇಡಮ್ ಆನ್ ಸ್ಟೇಟ್ ಜನಗಳೇ ಪಿ ಎಗಳಾಗಿರ್ತಾರೆ. ಹೌದು, ಫೈಲ್ ಇಟ್ಕೊಂಡು ಆನ್ ಸ್ಟೇಟ್ ಜನಗಳು ಅವ್ನು ಯಾವಾಗ ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ ಮಾಡಿರ್ತಲ್ಲ ಅವ್ನ ದಟ್ ಫೆಲೋ ಬೇಕೆ ಪಿ ಎ ಟು ಹಿಮ್ ಅಂಡ್ ಸೆಕ್ರೆಟ್ರಿ ಅವ್ನಿಗೂ ಸೆಕ್ರೆಟ್ರಿ ಪೋಸ್ಟ್ ಕೊಟ್ಟಿರ್ತಾರೆ ಕ್ಯಾಬಿನೆಟ್ ರ್ಯಾಂಕ್ದಲ್ಲಿ. ಇಲ್ಲಿ ಏನಂದ್ರಿ ಮೇಡಮ್, ಇಲ್ಲಿ ನೋಡಿ ನಾನು ಇಷ್ಟೆಲ್ಲಾದರೂ ಕೂಡ ನಾನೊಂದು ಅಪ್ರಿಷಿಯೇಟ್ ಏನು ಮಾಡ್ತೀನಿ ಅಂದರೆ ಬೆಸ್ಕಾಮ್ ನಮ್ಮದು ಕರ್ನಾಟಕ ಕೆ ಪಿ ಟಿ ಸಿ ಎಲ್ ಅಂಡ್ ಅಧೀನಕ್ಕೆ ಬರತಕ್ಕಂಥ ಆಲ್ಮೋಸ್ಟ್ ಎಲ್ಲ ಏನು ಡಿಪಾರ್ಟ್ಮೆಂಟ್ಗಳು ಏನಿವೆ ಇಂಡಿಪೆಂಡೆಂಟು ಬಾಡಿಗಳಿವೆ, ದೇ ಆರ್ ಡೂಯಿಂಗ್ ವೆಲ್. ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ವ್ಯವಸ್ಥೆಯ ಕೊರತೆ, ಸಿಸ್ಟಮ್ ಅಡಾಪ್ಟೇಷನ್ಸ್, ಲಕೂನ್ ಆಫ್ ಸಿಸ್ಟಮ್ ಅಡಾಪ್ಟೇಷನ್ ಅಂತ ಕರಿತೀವಿ. ಒಬ್ಬ ಸಮರ್ಥ ಎ ಡಬ್ಲ್ಯೂ ಇದ್ದು ಅಂದರೆ ಆ ಏರಿಯಾ ಸರಿಗಿರುತ್ತೆ. ಕೆಲವರುಗಳು ಮಾತೇ ಕೇಳಲ್ಲ, ಲೈನ್ ಮ್ಯಾನ್ಗಳಿಗೆ ಇವ್ರು ಮಸ್ಕ ಹೊಡಿಬೇಕು. ಅಲ್ಲ ಸರ್, ಈಗ ನೋಡಿ, ಈಗ ನೋಡ್ರೆ ಅಧಿಕಾರಿಗಳು ಇಂತ ಸ್ಟ್ಯಾಟಿಸ್ಟಿಕ್ಸ್ ನ ಮಾನಿಟರ್ ಮಾಡಿ ನೋಡಿ ಅಪಾಯ ಆಗತ್ತೆ ಅಂತ ಹೇಳಿ ಸಚಿವರು ಮೀಟಿಂಗ್ ಮಾಡಿ ಹೇಳಕ್ಕಾಗಲ್ಲ. ಹಗಲು ರಾತ್ರಿ ನಮ್ಮ ಇಂಜಿನಿಯರ್ಗಳು ಸಿಬ್ಬಂದಿಯವರು ಇದ್ರ ಹಿಂದೆ ಬಿದ್ದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ದಿ ಏರಿಯಾ ಇಸ್ ವೆರಿ ವಾಸ್ಟ್, ಎಷ್ಟು ಇವ್ರು ಹೇಳ್ದಂಗೆ ಎಷ್ಟು ಕಂಬ ಡೊಂಕ ಆಗಿದೆ ಅನ್ನೋದು ಸರಿ ಮಾಡೋಕ್ಕಾಗ್ತಲ್ಲ. ಬಸ್ಸಲ್ಲಿ ಹೋಗ್ತಾ ಇದ್ರೆ ಹೊಲಗಳಲ್ಲಿ ನೋಡಿದ್ರೆ ಕಂಬ ಮುಖವಾಗಿದೆ. ಇದಕ್ಕೆಲ್ಲ ನೋಡಿ ಮೇಡಮ್, ಆಲ್ ಓವರ್ ಇಂಡಿಯಾ ಯಾವುದೇ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೂ ಓವರ್ ಡ್ರಾಫ್ಟ್ ಕೊಡ್ತಾ ಇಲ್ಲ ಬ್ಯಾಂಕ್ ಇವತ್ತು. ಗ್ಯಾರಂಟಿ ಹೊರಟೋಗಿದೆ, ಗ್ಯಾರಂಟಿ ಹೋಗ್ಬಿಟ್ಟಿದೆ ಆಯ್ತಾ. ನಮ್ಮಲ್ಲಿ ಈ ಪ್ರಾಬ್ಲಮ್, ಇದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ಕಾರಣ, ಯು ಕ್ಯಾನ್ ನಾಟ್ ಮೇಕ್ ರೆಸ್ಪಾನ್ಸಿಬಿಲಿಟಿ ಲೋವರ್ ಗ್ರೇಡ್ ಎಂಪ್ಲಾಯೀಸ್ ಫಾರ್ ದಿಸ್ ಪ್ರೆಸೆಂಟ್ ಸಿಚುಯೇಷನ್. ದಿಸ್ ಇಸ್ ಓನ್ಲಿ ದಿ ಫೇಲ್ಯೂರ್ ಆಫ್ ದಿ ಟಾಪ್ ಮ್ಯಾನೇಜ್ಮೆಂಟ್. ಐ ಆಮ್ ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್. ಒಳ್ಳೆ ಲೈನ್ ಮ್ಯಾನ್ ಕ್ಯಾನ್ ಡೂ, ನಿಮ್ಮ ಮನೆಗೆ ಬಂದಿದ್ದೇನೆ ಒಂಚೂರು ಫ್ಯೂಸ್ ಆಗ್ಬಿಟ್ಟು 50 ರೂಪಾಯಿ ಈಸ್ಕೋಬೋದು ಕಾಫಿಗೆ ಅಷ್ಟೇ. ಅದರಿಂದ ಅದು ತಪ್ಪು, ಆದರೆ ಡಿಪಾರ್ಟ್ಮೆಂಟ್ಗೆ ಅದರಿಂದ ಏನು ಆಗೋದಿಲ್ಲ. ನೀವು ಎಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಖರೀದಿ ಎಲ್ಲ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಚಲ್ತಿಗ ನಮ್ಮ ಗಾಡಿ ಏನು ನಡೀತಾ ಉತ್ತರ ಕೊಟ್ಬಿಡಿ ಸರ್. ಇದು ನಡೆಸಿಟ್ಟು ಮೇನ್ ಇಂಪಾರ್ಟೆಂಟ್ ಮೇಡಮ್, ಯಾಕೆ ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ನಾವು ಬರೇ ಆಗಿದ್ದಕ್ಕೆ ಪರಿಹಾರ ಹುಡುಕೋದ್ರ ಜೊತೆಗೆ ಏನು ನಮ್ಗೆ ರಿಕ್ವೈರ್ಮೆಂಟ್ ಬೇಕು ಅಂತ ಒಂದು ಮಾತು ಕೇಳಿ. ಬಿಕಾಸ್ ನಾನು ಪ್ರತಿ ತಿಂಗಳು ಸೇಫ್ಟಿ ಮೀಟಿಂಗ್ ಮಾಡ್ತಾರೆ, ಆಲ್ ಓವರ್ ಸ್ಟೇಟ್ ನಾನು ಕ್ಲಾಸು ಮಾಡ್ತಾರೆ, ಕ್ಲಾಸು ಮಾಡ್ತಾರೆ. ನೋಡಿ, ಒಂದು ಡಕ್ಕು ಇವತ್ತು ಬೇರೆ ಬೇರೆ ಫಾರ್ವರ್ಡ್ ಕಂಟ್ರೀಸಲ್ಲಿ ಅವರು ಸಿಮೆಂಟ್ ಡ್ರಕ್ ಮಾಡ್ತಾರೆ ಮೇಡಮ್. ಈ ಒಂದು ಯಾವ್ದಾರ ಫಾರಿನ್, ಎಲ್ಲರೂ ಫಾರಿನ್ಗೆ ಹೋಗಿ ಎಲ್ಲ ನಮ್ಮ ಇಂಜಿನಿಯರ್ಸ್ ಎಲ್ಲ ನೋಡ್ಕೊಂಡ್ ಬರ್ತಾರೆ, ಮಿನಿಸ್ಟರ್ ನೋಡ್ಕೊಂಡ್ ಬರ್ತಾರೆ, ಎಲೆಕ್ಟ್ರಿಕಲ್ ಸಿಸ್ಟಮ್ ನೋಡ್ಕೊಂಡ್ ಬರಲಿ. ಫಸ್ಟ್ ಎಲೆಕ್ಟ್ರಿಸಿಟಿ ಮಿನಿಸ್ಟರ್ ಯಾರು ಇವತ್ತಿನ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಅವ್ರು ಮೊದಲು ಫಾರಿನ್ ಹೋಗಿ, ಫಾರಿನಲ್ಲಿ ಏನು ಮಾಡರ್ನೈಸೇಷನ್ ಇದೆ, ಸ್ಟೇಷನ್ ಯಾವ ರೀತಿ ಬಿಲ್ಡಪ್ ಮಾಡ್ತಾರೆ, ಕೇಬಲ್ಸ್ ಯಾವ ರೀತಿ ರನ್ ಮಾಡಿದ್ದಾರೆ, ಟ್ರಾನ್ಸ್ಫಾರ್ಮರ್ಸ್ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂಡ್ ಬರ್ಬೇಕು ಸರ್. ಅದು ಮೊದಲು ಬೇಕಾಗಿದೆ. ನಾನು ಇವತ್ತು ಜಾರ್ಜ್ ಸಾಹೇಬ್ ಹತ್ರ ಹೇಳ್ತಾ ಇದ್ದೀನಿ ಇವತ್ತು ಈ ಮಾಧ್ಯಮದ ಮುಖಾಂತರ, ಅದನ್ನು ತಿಳ್ಕೊಬೇಕು ಅವರು. ಇಲ್ಲದೆ ಇದ್ರೆ ಈ ಡಿಪಾರ್ಟ್ಮೆಂಟ್ ರನ್ ಮಾಡೋಕ್ಕಾಗಲ್ಲ. ಇದು ಕೆ ಎಸ್ ಆರ್ ಟಿ ಸಿ ಅಥವಾ ಬೇರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ ಇದು. ಇವತ್ತು ಡಕ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ, ಡಕ್ ಯಾರು ಮಾಡ್ತಾ ಇಲ್ಲ. ಬರೇ
ಎಲ್ಲಂದ್ರೆ ಅಲ್ಲಿ ಅಗಿತೀವಿ. ಅಗಿಯೋಕೆ ಹೋದ್ರೆ ಬಿ ಬಿ ಎಂ ಪಿ ಅವ್ರು ಅಡ್ಡ ಬರ್ತಾರೆ, ಪಬ್ಲಿಕ್ಸ್ ಅಡ್ಡ ಬರ್ತಾರೆ. ಯೂಜ್ ಕೇಬಲ್ ಹಾಕೋಕ್ಕಾಗಲ್ಲ. ಮೊದಲು ಡಕ್ಕಿನ ವ್ಯವಸ್ಥೆ ಆಗಬೇಕು. ಒಂದು ಚಾನಲ್ ಮಾಡಿಟ್ರೆ ಅಲ್ಲೇ ಎಲ್ಲ ವೈರ್ಗಳು ತರ್ಬೋದು. ಬಿ ಬಿ ಎಂ ಪಿ ಅವ್ರು ಹಾಕ್ಬೋದು, ಕೇಬಲ್ ಬೇರೆ ಕಮ್ಯುನಿಕೇಶನ್ ಸಿಸ್ಟಮ್ ವೈರ್ಸ್ ಹಾಕ್ಬೋದು. ಇವತ್ತು ನಮ್ಮ ಕಂಬಗಳಲ್ಲಿ ನೋಡಿ ನೀವು, ಇವತ್ತು ಇಂಟರ್ನೆಟ್ ವೈರ್ಸ್ ಇದಾವೆ, ಈ ಡಿಶ್ ವೈರ್ಸ್ ಎಲ್ಲ ಎಲ್ಲಿಂದ್ರಲ್ಲಿ ಮಾಡಿಟ್ಟಿದ್ದಾರೆ. ಏನು ನಾವು ಕಂಟ್ರೋಲ್ ಮಾಡೋದು? ಅವ್ರನ್ನ ಮಾತಾಡೋಕೆ ಹೋದ್ರೆ ಅವ್ರಿಗೆ ಶಾಸಕರು ಸಪೋರ್ಟ್ ಮಾಡ್ತಾರೆ, ಕಾರ್ಪೊರೇಟರ್ ಸಪೋರ್ಟ್ ಮಾಡ್ತಾರೆ, ಅವ್ರು ಕಟ್ ಮಾಡೋಕ್ಕೂ ಬಿಡೋದಿಲ್ಲ. ಎಷ್ಟು ಅನಾನುಕೂಲ ಇದಾವೆ ಕಾರ್ಮಿಕರಿಗೆ ಅಂದ್ರೆ ಅವ್ರು ಹೇಳ್ಕೊಳಕ್ ಆಗಲ್ಲ, ಇದನ್ನ ಯಾರು ನೋಡೋದಿಲ್ಲ. ಅದರಿಂದ ಇನ್ಸ್ಪೆಕ್ಟರೇಟ್ ನವರು ಸುಮ್ಮನೆ ಕೂತಿದ್ದಾರೆ. ಇನ್ಸ್ಪೆಕ್ಟರೇಟ್ ನವರು ಪ್ರಾಪರ್ ಆಗಿ ನಮಗೆ ಎಚ್ಚರಿಕೆ ಕೊಡಬೇಕು. ಕಾರ್ಯಕ್ರಮದಲ್ಲಿ ನಾರಾಯಣಗೌಡರು, ಸಮಯೋಲ್ಲ ಸರ್, ಅರುಣ್ ಪ್ರಸಾದ್ ಅವರು, ವಾಸುದೇವ್ ಕಶ್ಯಪ್ ಅವರು ಭಾಗಿಯಾಗಿ ಎಲ್ಲಿ ಸಮಸ್ಯೆ ಆಗಿದೆ, ಪರಿಹಾರ ಏನಿದೆ ಅಂತ ತಿಳಿಸ್ಕೊಟ್ಟಿದ್ದೀರಿ. ಮತ್ತು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಸರಿಯಾಗೋವರೆಗೂ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅನ್ನೋದನ್ನ ಹೇಳಿದ್ರಲ್ಲ, ಬಹಳ ಆತಂಕಕಾರಿ ವಿಚಾರ. ಬಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದಷ್ಟು ಬೆಳಕು ಚೆಲ್ಲ ಪ್ರಯತ್ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮ್ಯಾನ್ ಪವರ್ ಜವಾಬ್ದಾರಿ ನಾವು ತಗೋತೀವಿ ಮೇಡಮ್. ಈಗಲೂ ನಾವು ಕ್ಲಾಸ್ ಮಾಡ್ತಾ ಇದ್ದೇನೆ, ಮ್ಯಾನ್ ಪವರ್ನಿಂದ ಪ್ರಾಣಾಪಾಯಗಳಾಗ್ತಾ ಇಲ್ಲ. ಮ್ಯಾನ್ ಪವರ್ ನೆಗ್ಲಿಜೆನ್ಸ್ ಇಂದ ಓನ್ಲಿ ಪ್ಲಾನಿಂಗ್ ಪ್ಲಾನಿಂಗ್ ಇಲ್ಲ, ಪ್ರಾಜೆಕ್ಟ್ ಪ್ಲಾನ್ ಮಾಡಬೇಕು, ಮಾಡರ್ನೈಸ್ ಮಾಡಬೇಕು, ಟೆಕ್ನಿಕಲಿ ಮಾಡಿಫಿಕೇಶನ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಬೆಸ್ಕಾಮೇ ಕೊಟ್ಟಿರುವಂತಹ ಒಂದು ಅಂಕಿಅಂಶದ ಕುರಿತಂತೆ ಮಾತಾಡಿದ್ವಿ. 17,824 ಅಪಾಯಕಾರಿ ಸ್ಥಳಗಳಿದ್ದಾವೆ, ಆನ್ ರೆಕಾರ್ಡ್ಸ್ ಆಫ್ ದ ರೆಕಾರ್ಡ್ ಬೇಕಾದಷ್ಟಿರ್ಬೋದು. ಹಾಗಾಗಿ ಇಲ್ಲಿ ಗಮನಹರಿಸಬೇಕಾದ ಮೊದಲ ವಿಚಾರ ಅಂತ ಹೇಳಿದ್ರೆ ಮಾನ್ಯ ಸಚಿವರು ಇದರ ಬಗ್ಗೆ ಗಮನಹರಿಸಬೇಕು. ಈಗಾಗಲೇ ಅಧಿಕಾರಿಗಳು ಮನವಿ ಪತ್ರಗಳನ್ನು ಸಲ್ಲಿಸಿರ್ಬೋದು, ಮೀಟಿಂಗ್ಗಳನ್ನು ಮಾಡಿರ್ಬೋದು, ಮೈನ್ಯೂಟ್ ಸಮಸ್ಯೆಗಳನ್ನು ಹೇಳಿರ್ಬೋದು. ಜನಸಾಮಾನ್ಯರ ಹಿತ ಅನ್ನೋದು ನಿಮಗಿದ್ರೆ ಇನ್ನೆಂದೂ ಕೂಡ ಇನ್ನೊಂದು ಸಾವಾಗಬಾರ್ದು. ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಿ. ವಿದೇಶಕ್ಕೆ ಹೋಗ್ತೀರಿ, ವಿದೇಶದಲ್ಲಿ ಎಂಥ ಎಲೆಕ್ಟ್ರಿಕ್ ಸ್ಟ್ರಕ್ಚರ್ ಇದೆ ಅಂತ ನೋಡ್ಕೊಂಬರ್ತೀನಿ, ಇಂಪ್ಲಿಮೆಂಟ್ ಮಾಡಿಯಲ್ಲ. ಗೃಹಜ್ಯೋತಿ ಮತ್ತೊಂದು ಅಂತ ಹೇಳಿ ಮತ್ತಾವುದೋ ಹಣವನ್ನು ವಿನಿಯೋಗಿಸೋಕ್ಕಾಗತ್ತೆ? ಜನಸಾಮಾನ್ಯರ ಬದುಕನ್ನು ಜೀವವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಅನ್ನುವಂಥ ಮನವಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.